ವೇಸ್ಟ್ ಆಗಿಲ್ಲ ಸರ್ ನಿಮ್ಮ ತೋಟ ಎಲ್ಲ ಕಡೆ ಏನೋ ಒಂದು ಬೆಳೆ ಇದೆ ಮತ್ತೆ ಸೂರ್ಯನ ಕಿರಣ ಡೈರೆಕ್ಟ್ ಭೂಮಿಗೆ ಬೀಳಲ್ಲ ನಿಮ್ಮ ತೋಟದಲ್ಲಿ ಹೌದು ಸರ್ ಹೌದು ಸರ್ ಇದು ಏಲಕ್ಕಿ ಅನ್ಸುತ್ತಲ್ವಾ ಸರ್ ಇದು ಏಲಕ್ಕಿ ಹಾಂ 2 ವರ್ಷ ಆಗಿದೆ ಸೊ ಏಲಕ್ಕಿ 2 ವರ್ಷ ಆಗಿದೆ ಅಂದ್ರೆ ಬಿಡ್ತಾ ಇದೆಯಾ ಏಲಕ್ಕಿ ಸರ್ ಇಲ್ಲ ಬಿಟ್ಟಿಲ್ಲ ಈ ವರ್ಷ ಬಿಡ್ಬೋದು ಪಕ್ಕದಲ್ಲಿರೋದು ಕೆಂಪಾಳೆ ಅನ್ಸುತ್ತೆ ಇದು ಕೆಂಪಾಳೆ ಅಡಕೆ ಬಾಳೆ ಇದು ಇವೆಲ್ಲ ರಸಬಾಳೆ ಬನ್ನಿ ಸರ್ ಜೇನು ಅಲ್ಲೂ ಇದೆ ಜೇನು ಹಾಂ ಸರ್ ಜೇನು ಇದೆ ಅಲ್ಲಿದೆ ಇನ್ನೊಂದು ಜೇನು ಹುಳುಗಳನ್ನ ಆಕರ್ಷಣೆ ಮಾಡಕ್ಕೆ ತಾನೇ ಇದು ಹೌದು ಸರ್ ಹೂಗಳು ಹೌದು ಎಲ್ಲ ಹೂವಿನ ಗಿಡ ಆಮೇಲೆ ಇವೆಲ್ಲ ರಾಸ್ನ ಆಯುರ್ವೇದ ರಾಸ್ನ ರಾಸ್ನ ಅಂದ್ರೆ ಅದು ಒಂಥರ ಕಾಡು ಶುಂಠಿ ಥರ ಓ ಶುಂಠಿ ಹಾಂ ರಾಸ್ನ ಅಂತ ಅದು ಒಂಥರ ಆಯುರ್ವೇದಿಕ ಗೆಡ್ಡೆ ಓಕೆ ಆಮೇಲೆ ಅದು ಇದು ನಮ್ಮ ಹಾಡ್ಸೋಗೆ ಓಕೆ ಸರಿ ಇದು ಇದನ್ನು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಬೆಳೆದಿರ್ತಿರಲ್ಲ ಹೌದು ಇದಕ್ಕೆ ಬೆಳೆ ಹೇಗಿರುತ್ತೆ ನಮಗೆ ಬೆಲೆ ಸರ್ ಬೆಳೆ ಇದಕ್ಕೆ ಯಾವಾಗಲೂ ಇದ್ದೇ ಇರೋ ಸರ್ ಆಯುರ್ವೇದಕ್ಕೆ ಅದನ್ನು ಎಷ್ಟು ಲೆಕ್ಕದಲ್ಲಿ ನಾವು ತಗೋಬೇಕಾಗುತ್ತೆ ಅಷ್ಟೇ ಇಷ್ಟು ಚಿಕ್ಕದಾಗಿ ಬೆಳೆದಿದ್ದೀರಾ ನೀವು ಹೌದು ಅದನ್ನು ಮನೆ ಯೂಸ್ ಮಾಡ್ಕೋತೀರಾ ತಪ್ಪಿದ್ರೆ ಸರ್ ಸದ್ಯಕ್ಕೆ ಮನೆ ಯೂಸ್ಗೆನೆ ಇಲ್ಲ ಯಾರು ಇಲ್ಲಿ ಕೇಳ್ಕೊಂಬಂದಾಗ ಅವ್ರಿಗೆ ಒಂದು ಗೆಡ್ಡೆ ಕೊಡ್ತೀವಿ ಅವ್ರಿಗೆ ಏನೋ ಒಂದು 10 ರೂಪಾಯಿ ಕೊಟ್ಟರು 20 ರೂಪಾಯಿ ಕೊಟ್ಟರು ಈಸ್ಕೊತೀವಿ ಬೆಳೆದ್ರೆ ಕಮರ್ಷಿಯಲ್ ಯೂಸ್ಗಳ ನಿಮ್ಮ ಮನೆ ಯೂಸ್ ಹೌದು 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 ಓಕೆ ಇದು ಬಾಳೆ ಇದೆ ಹಾಂ ಸರ್ ಬಾಳೆ ಒಂದು 7 ವೆರೈಟಿ ಬಾಳೆ ಹಾಕೊಂಡಿದ್ದೀವಿ ಇದರಲ್ಲಿ ಸಾವಿರ ಬಾಳೆ ಇದೆ ಬೂದ್ ಬಾಳೆ ನೇಂದ್ರ ಆಮೇಲೆ ಶಿವಮೊಗ್ಗದ ಕಾಡು ಬಾಳೆ ಕೆಂಪು ಬಾಳೆ ರಸಬಾಳೆ ಆಮೇಲೆ ಏಲಕ್ಕಿ ಹಿಂಗೆ ಹಾಕೊಂಡಿದ್ವಿ ಎರಡನೇ ಸಲ ಬರ್ತಾ ಇದೆಯಲ್ಲ ಸರ್ ಹೌದು ಕುಡಿ ಹೌದು ಯಾವ್ದು ಕಿತ್ತಾಕಬೇಕು ಅಂತ ಸರ್ ನಾನು ಯಾವುದು ಕಿತ್ತಾಕಲ್ಲ ಎಲ್ಲ ಹಂಗೆ ಬಿಟ್ಬಿಡ್ತೀವಿ ಎಲ್ಲ ಗುಂಪು ಬಾಳೆ ಪದ್ಧತಿಯಲ್ಲಿ ಮಾಡ್ತಾ ಇರೋದು ನಾವು ಸೊ ಏನಾದ್ರು ದಸಿ ಬೇಕಾದ್ರೆ ಕಿತ್ಕೊತೀವಿ ಇಲ್ಲ ಅಂದ್ರೆ ಹಂಗೆ ಬಿಟ್ಟಿರ್ತೀವಿ ಇವೆಲ್ಲ ಏಲಕ್ಕಿ ಜೂನ್ ಜುಲೈಲಿ ನೆಟ್ಟಿದ್ದು ಚೆನ್ನಾಗಿ ಬರ್ತವೆ ಏಲಕ್ಕಿ ಎಷ್ಟು ಹಾಕಿದ್ದೀರಾ ಎಲ್ಲಿ ಸರ್ ಏಲಕ್ಕಿ ಒಂದು 800 ಗಿಡ ಇದೆ ಸರ್ ಅದರಲ್ಲಿ ನೋಡಬೇಕು ಎಷ್ಟು ಸೀಸನ್ ಪಾಸ್ ಆಗ್ತವೆ ಒಂದು ಬೇಸಿಗೆ ಪಾಸ್ ಆದರೆ ನೆಕ್ಸ್ಟ್ ಪಾಸ್ ಆದಂಗೆ ಸರ್ ಸೊ ನೋಡಿ ಇದು ಚಿಗುರುನೂ ಸಹ ಬರ್ತಾ ಇದೆ ಇಲ್ಲಿ ಗಮನಿಸ್ಬೋದು ಅಲ್ಲಿಗೆ ವಾತಾವರಣ ಮುಖ್ಯ ಆ ವಾತಾವರಣ ನಾವು ಕ್ರಿಯೇಟ್ ಮಾಡಿರಬೇಕು ಅಂದರೆ ಏಲಕ್ಕಿಗೆ ಜಾಸ್ತಿ ನೆರಳಿರಬೇಕು ಅಲ್ವಾ ಒಂಚೂರು ವಾತಾವರಣ ಟೈಮ್ ಒಂದು 23 24 ಡಿಗ್ರಿ ಅಷ್ಟು ಇರಬೇಕು ನಮ್ಮ ತಾಯಿ ಎಲ್ಲ ಇವ್ರದೇ ಶ್ರಮ ಮಾವೆಲ್ಲು ಅಷ್ಟೇ ಸರ್ ಮಾವು ಒಂದು ಸೇಂದೂರ ಬಾದಾಮಿ ಮಲ್ಲಿಕಾ ಆಮೇಲೆ ತೋತಾಪುರಿ ಆಮೇಲೆ ರಸ್ಪುರಿ ಹೌದು ಸರ್ ಇವೆಲ್ಲ ಇದೆ ಇವೆಲ್ಲ ವಾಟರ್ ಆ್ಯಪಲ್ ಸರ್ ಇವು ವಾಟರ್ ಆ್ಯಪಲ್ ಇದೆ ಅಮಟೆಕಾಯಿ ಇದೆ ಎಲ್ಲ ಇದೆ ವಾಟರ್ ಆ್ಯಪಲ್ ಅದರಲ್ಲೂ ಎರಡು ವೆರೈಟಿ ವಾಟರ್ ಆ್ಯಪಲ್ ಅಂದರೆ ಅರ್ಥ ಆಗಲ್ಲ ಕೆಲವರಿಗೆ ಹೌದು 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 ಅದನ್ನು ಸರಿಯಾಗಿ ಗೊತ್ತಿಲ್ಲ ನನಗೆ ಹಣ್ಣು ಬಿಟ್ಟಿಲ್ಲ ಬಿಟ್ಟಿದ್ರೆ ತೋರಿಸ್ತಾ ಇದೆ ವಾಟರ್ ಆ್ಯಪಲ್ ಹೇಗಿರುತ್ತೆ ಅಂತ ನಾನು ಗೂಗಲ್ ಸರ್ಚ್ ಮಾಡಿ ಆ ಫೋಟೋ ಹಾಕಿ ಓಕೆ ಓಕೆ ಇದನ್ನ ಹೇಳಿ ಇದು ಅಂಜೂರ ಸರ್ ಇದು ಕಾಡು ಅಂಜೂರ ಕಾಡು ಅಂಜೂರ ಹಾಂ ನಾರ್ಮಲ್ ಅಂಜೂರ ಕಾಡು ಅಂಜೂರ ನಾವು ಇವಾಗೆಲ್ಲ ಇದ್ರ ಅಂಜೂರ ಬಂದಿದೆ ಒಂದು ಸ್ಟೆಮ್ ಬರುತ್ತೆ ಆ ಸ್ಟೆಮ್ ಮೇಲೆ ಬಿಡ್ತಾ ಇರುತ್ತೆ ಇದು ಮರ ದೊಡ್ಡ ಮರ ಆದಂಗೆ ಆಗುತ್ತೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಮುಂದೆ ಈ ಥರ ಒಂದು ಮರ ಬೆಳೆಸ್ಕೊಂಡ್ರೆ ಹೌದು ಬಯೋಡೇ ಇದನ್ನೇ ಒಂಚೂರು ಬಯೋಡೈವರ್ಸಿಟಿ ಎಷ್ಟು ತಣ್ಣು ಮಾಡಿಬಿಡುತ್ತೆ ವಾತಾವರಣ ಹೇಳಿ ಸರ್ ಕಾಡು ಅಂಜೂರ ಅಂದರೆ ಈಗ ಜ್ಯೂಸ್ಗೆಲ್ಲ ಹಾಕ್ತಾರಲ್ಲ ಅಂಜೂರ ಸರ್ ಹೌದು ಆ ಅಂಜೂರನ ಇದು ಹೌದು ಸರ್ ಹೌದು ಸರ್ ಎಲ್ಲ ಎರಡು ಥರನೂ ಹಾಕ್ತಾರೆ ನಮಗೇನು ಇದು ತುಂಬ ಸ್ವೀಟ್ ಅನ್ನಿಸ್ತು ಸರ್ ಇದು ಬೆಳೆಯಕ್ಕೆ ಏನೇನು ಅಂದರೆ ಎಷ್ಟು ವರ್ಷ ಆಗಿದೆ ಈ ಮರಕ್ಕೆ ಸರ್ ಇದಕ್ಕೆ ಹೆಚ್ಚು ಕಡಿಮೆ ಆವಲ್ಲೇ ಒಂದು 10 ವರ್ಷ ಆಗ್ತಾ ಇದೆ ಇವೆರಡಿದೆ ಅಂದರೆ ಇದಕ್ಕೆ ಬೆಲೆ ಇದೆ ಸರ್ ಇದಕ್ಕೆ ಉತ್ತಮವಾದ ಅಂಜೂರಕ್ಕೆ ಒಳ್ಳೆ ಬೆಲೆ ಇದೆ ಸರ್ ನಮಗೆ ಮಾರ್ಕೆಟ್ ಹೇಗೆ ಸರ್ ಇವೆಲ್ಲ ನಾವು ಬೆಳಿತೀವಿ ಓಕೆ ಎಲ್ಲರೂ ಬೆಳೆದ್ಬಿಡ್ತಾರೆ ಅನ್ಕೊಳ್ಳಿ ಅವ್ರಿಗೆ ಮಾರುಕಟ್ಟೆ ಅಭಾವ ಅಂದರೆ ಮಾರುಕಟ್ಟೆ ಹೇಗಿದ್ನ ಸರ್ ಮಾರುಕಟ್ಟೆ ಅಂಜೂರ ನೀವೇ ಸೃಷ್ಟಿ ಅಂಜೂರ ಏನಿಲ್ಲ ಬೆಳೆದಾಗ ನೀವು ಹೇಳಿದ್ರಲ್ಲ ವಿವರಗಳಲ್ಲಿ ಕೊಡ್ತಾರೆ ಅಂತ ಸೊ ಅಂಥವರೇ ತೊಗೋತಾರೆ ಸಾಕು ಹೇಳಿದ್ರೆ ಒಂದೇನೋ ಒಂದು ಅತಿ ಒಂದು 20-30 ರೂಪಾಯಿ ಕಡಿಮೆ ತೊಗೊತಾರೆ ಇಲ್ಲ ಇವಾಗ ನಾವೇನು ಮಾಡ್ತಾಯಿದ್ವಿ ನಾವು ಬೆಳೆದಿರೋಂಥ ಮಾರ್ಕೆಟಿಂಗು ಇಲ್ಲಿ ನಮಗೆ ತುಂಬ ಡಿಮ್ಯಾಂಡ್ ಇದೆ ನಾವೇನು ಬೆಳಿತೀವಿ ತೋಟದಲ್ಲಿ ನಾನು ಫೋನಲ್ಲಿ ಇಂಥದ್ದು ಆನ್ಲೈನಲ್ಲಿ ಹಿಂಗಿದೆ ಅಂತ ಹೇಳ್ಬಿಟ್ರೆ ಆನ್ಲೈನ್ಗೆ ಹೋಗಿಲ್ಲ ವಾಟ್ಸಪ್ಪಲ್ಲಿ ನಮ್ಮ ಕಸಿನ್ಸ್ ಗ್ರೂಪು ರಿಲೇಟಿವ್ಸ್ ಗ್ರೂಪು ಫ್ರೆಂಡ್ಸ್ ಗ್ರೂಪ್ ಈ ಥರ ಇದೆ ಸೊ ಅಲ್ಲಿಗೆ ಏನಾದ್ರು ಒಂದು ಹಾಕಿದ್ರೆ ಅಂದರೆ ಸಂಜೆ ಅಷ್ಟರೊಳಗೆ ಖಾಲಿ ನಮ್ಗೆ ಇಷ್ಟು ಬೇಕು ಇಷ್ಟು ಬೇಕು ಅಂತ ಹೇಳ್ತಾರೆ ಲಾಸ್ಟ್ ಇವಾಗ ನೋಡಿ ಮೊನ್ನೆ ಬಂದರು ಸಪೋಟ ಇತ್ತು ಸೊ ಎಲ್ಲ ಹೆಚ್ಚು ಕಡಿಮೆ ಒಂದು 50 ಕೆಜಿ ಸಪೋಟ ಇಲ್ಲೇ ಮಾರಿದ್ವಿ ತೋಟದಲ್ಲಿ ಅವ್ರಿಗೆ ಯಾವ್ದಕ್ಕೆ ಬೇಕು ಅವ್ರಿಗೆ ನೀವೇ ಕಿತ್ಕೊಂಬನ್ನಿ ಅನ್ನೋದು ಕಿತ್ಕೊಂಬರ್ತಾರೆ ತೂಕ ಹಾಕಿ 35 ರೂಪಾಯಿ ಇಲ್ಲೇ ಕೊಟ್ವಿ
ಸೊ ಎಲ್ಲ ಹಂಗೇನೆ ನಮ್ಮ ತೋಟದಲ್ಲಿ ನಿಮ್ಗೆ ಏನು ಬೇಕು ಓಕೆ ಬಂದವ್ರನ್ನ ನಿಮ್ಗೆ ಏನು ಬೇಕು ನಮ್ಮಲ್ಲಿ ಏನಿದೆ ನೋಡ್ಕೊಂಬನಿ ಬೇಕಾ ತೊಗೊಂಡೋಗಿ ಸೊ ಹಂಗಾಗಿ ಮಾರ್ಕೆಟಿಂಗ್ ಏನು ರಿಸ್ಕ್ ಆಗಲ್ಲ ಮಾರೋದೇನಿಲ್ಲ ಬೆಳಿಬೇಕಷ್ಟೇ ಸರ್ ನಾವು ಸರ್ ಈ ಗಿಡಗಳೆಲ್ಲ ಸಿಗುತ್ತೆ ಸರ್ ಗಿಡ ಆಲ್ಮೋಸ್ಟ್ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಒಂದಷ್ಟು ಅಂದರೆ ಪ್ರಾಯೋಗಿಕವಾಗಿ ನೋಡಿ ಒಳ್ಳೆ ನರ್ಸರಿಲಿ ಒಳ್ಳೆ ಗಿಡ ತರಬೇಕು ಇಲ್ಲಾಂದರೆ ನಮ್ಮ ಹೆಸರುಗಟ್ಟದಲ್ಲಿ ನಮ್ಮ ಗೌರ್ಮೆಂಟ್ ನರ್ಸರಿ ಇದೆ ಸೊ ಅಲ್ಲಿಗೆ ಹೋಗ್ಬಿಟ್ರೆ ಒಳ್ಳೆ ಗಿಡ ಕೊಡ್ತಾರೆ ಸರ್ ಇದನ್ನು ನಾನು ಮೈಸೂರು ಹತ್ರ ಇಲ್ವಾಲ ಇದೆ ಬಿಳಿಕೆರೆ ರೋಡಲ್ಲಿ ತಂದೆ ಡೆಕನ್ ನರ್ಸರಿಲಿ ತಂದಿದ್ವಿ ಆವಾಗ ಈ ನಡುವೆ ಎಲ್ಲ ನಾವು ನಗುನಳ್ಳಿ ಗೇಟಲ್ಲಿ ಒಂದು ನರ್ಸರಿ ಇದೆ ಸೊ ಅಲ್ಲಿ ತರ್ತಾ ಇದ್ದೀವಿ ಹಂಗೆ ಹೋಗಿ ಈ ಕಡೆ ಎಲ್ಲ ಒಂದೊಂದು ಗಿಡ ನಿಜ ಹೇಳ್ತೀನಿ ಓಕೆ ಈ ಥರದ್ದೊಂದು ಸೊ ಕ್ಯಾನೋಪಿ ಸೃಷ್ಟಿಯಾಗಿದೆ ಏನಂದ್ರೆ ನಮ್ಗನ್ಸುತ್ತೆ ಬಿಸಿಲು ಬೀಳ್ತಾ ಇಲ್ಲ ಅಂತ ಆ್ಯಕ್ಚುಲಿ ಅದಕ್ಕೆ ಬಿಸಿಲು ಸಿಗ್ತಾ ಇದೆ ಹೌದು ಸೊ ಆ್ಯಕ್ಚುಲಿ ನೀವು ಹಂಗೆ ಕವರ್ ಆದಾಗ ಸರ್ ಕೆಳಗೆ ಕಳೆನೂ ಉಡಲ್ಲ ಏನಂದ್ರೆ ತಾಳ್ಮೆ ಬೇಕು ಸರ್ ಎಲ್ಲದಕ್ಕೂ ತಾಳ್ಮೆ ಇಲ್ಲ ಅಂದ್ರೆ ರಾತ್ರಿ ರಾತ್ರಿ ನೀವೇನು ಮಾಡಕ್ಕಾಗಲ್ಲ ನೋಡಿ ಇದನ್ನಾಗ್ತಾಯ್ತು ಹೊಡಿದೆ ಹಿಂಗೆ ಫುಲ್ ರೆಡ್ಡಿಶ್ ಬರ್ಬೇಕು ಇದು ಇದು ಹಿಂಗೆ ಬಂದಾಗ ತಿನ್ನಕ್ಕೆ ಚೆಂದ ಇನ್ನು ಇನ್ನೂ ರೆಡಿ ಜ್ಯೂಸ್ ಜ್ಯೂಸ್ ಅಂಗಡಿಗಳಲ್ಲಿ ನಾನು ಜ್ಯೂಸ್ ಇದ್ರಲ್ಲಿ ಮಾಡ್ತಾರೆ ವಿಶಿಷ್ಟ ಇರುತ್ತಲ್ಲ ಅದು ಹೌದು ಅದು ಹೆಂಗೆ ಅದ್ರದ್ದು ಅದೇ ಬೇರೆ ವೆರೈಟಿ ಹಾಂ ಅದೇ ಬೇರೆ ವೆರೈಟಿ ಮಾಡಿದ್ರೆ ನಮ್ಮ ಹಿರಿಕರನ್ನ ನೆನೆಸ್ಕೊಳ್ಳೋಕ್ಕೆ ಭೂಮಿ ಇತ್ತಲ್ಲ ಏನಾದ್ರು ಮಾಡಿದ್ರೆ ಹೇಳ್ತಾ ಇಲ್ವಾ ಸರ್ ಇವತ್ತು ಏನು ಮಾಡಿದ್ರೆ ಕಂದೆ ಕಟ್ಟೋಕ್ಕಾಗಲ್ಲ ಇಲ್ಲ ಮನೆ ಮಾಡಿದಾರೆ ಮನೆಗೆ ಬಣ್ಣ ಹೊಡಿಯೋಕ್ಕಾಗ್ತಾಯಿಲ್ಲ ಆ ಸಂದರ್ಭದಲ್ಲಿ ಇದ್ದೀವಿ ಹಂಗೆ ಏನಂದ್ರೂ ಉಳಿಸ್ಕೊಳ್ಳೋದೇ ಕಷ್ಟ ಹಿರಿಕರು ಮಾಡಿದ್ದಾರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರಿಬೇಕಲ್ಲ ಇದು ಅಂಟೆ ಗಿಡ ಸೀಸನ್ ಇಲ್ಲ ಇನ್ನು ಕಾಯಿ ಬಿಡೋಕ್ಕೆ ಹೌದೌದೌದು ಅವೆಲ್ಲ ನಿಂಬುಳಿ ಅಂತಾರೆ ಮಂಗಳೂರು ಕಡೆ ಉದ್ದಕ್ಕೆ ಬರುತ್ತೆ ಅವು ಸರ್ ವೆರೈಟೀಸ್ ಆಫ್ ಬಾಳೆ ಬೇಕು ಅನ್ನಿಸ್ತು ಸಿಕ್ತು ತಂದ್ವಿ ಅವೆಲ್ಲ ಮೆಡಿಸಿನಲ್ ವ್ಯಾಲ್ಯೂನೇ ಜಾಸ್ತಿ ಇದೆ ಅದರಲ್ಲಿ ಅದು ತಿಂದಾಗ ಗೊತ್ತಾಗತ್ತೆ ನಿಮ್ಮ ಸ್ಮೆಲ್ಲೇ ಗೊತ್ತಾಗೋಗ್ಬಿಡತ್ತೆ ಅದ್ರ ಸ್ಮೆಲ್ಲೇ ಬೇರೆ ಅಲ್ಲ ಈಗ ನಾವು ಕಮರ್ಷಿಯಲ್ ದೃಷ್ಟಿಯಲ್ಲಿ ನೋಡಿದ್ರು ಹೌದು ನಮ್ಗೆ ಅದರಿಂದ ಲಾಭ ಇದೆಯಾ ಕಮರ್ಷಿಯಲ್ ದೃಷ್ಟಿಯಲ್ಲಿ ನೋಡಿದ್ರು ಲಾಭ ಇದೆ ಕೆಂಪು ಬಾಳೆ ಅದೇ ಆ್ಯಕ್ಚುಲಿ ನಿಮ್ಮ ಬೆಳಗಾಂ ಸೈಡೆಲ್ಲ ಜಾಸ್ತಿ ಸಿಗತ್ತೆ ನಮ್ಮೇಲೆ ಅದ್ರ ಟೇಸ್ಟ್ ನೋಡಿದ್ರೆ ಒಂಚೂರು ಜನ ಏಲಕ್ಕಿ ನೋಡ್ಬಿಟ್ಟು ಅದು ತಿಂದಾಗ ಸ್ಮೆಲ್ ಬೇರೆ ಆಮೇಲೆ ಟೇಸ್ಟ್ ಬೇರೆ ಹಂಗಾಗಿ ಒಂಚೂರು ಏಲಕ್ಕಿನೇ ಇಷ್ಟಪಡ್ತಾರೆ ಸ್ವೀಟು ಸಾಫ್ಟು ಅಂತ ಅದು ಸಾಫ್ಟೇ ಅಂದರೆ ಒಂಚೂರು ಸ್ಮೆಲ್ ಬೇರೆ ಕೊಡತ್ತೆ ಟೇಸ್ಟ್ ಬೇರೆ ಕೊಡತ್ತೆ ಅಂಶ ಜಾಸ್ತಿ ಅದಕ್ಕೆ ಹೌದು ಈ ಸೈಡಲ್ಲಿರೋದೆಲ್ಲ ಕಿತ್ತಲೆ ಕೊಡ ಕಿತ್ತಲೆ ನಮ್ಮಲ್ಲಿ ಬಾಳೆ ಗಿಡ ಎಲ್ಲ ರೋಗ ಕಾಣ್ತಾ ಇದೆ ನೋಡಿ ಅದು ಇದು ಕೊಡ ಕಿತ್ತಲೆ ಒನ್ ಟ್ರಿಪ್ ಎಲ್ಲ ಇದಾಗಿದೆ ಕೊಡ ಕಿತ್ತಲೆ ಸರ್ ಈಗ ಕಿತ್ತಲೆ ಅಂತ ಕೇಳಿದೀವಿ ಕೊಡ ಕಿತ್ತಲೆ ಅಂದ್ರೆ ಕಿತ್ತಲೆನಲ್ಲಿ ನಾಗ್ಪುರ್ ಕಿತ್ತಲೆ ಬೇರೆ ರೆಡ್ಡಿಶ್ ಬರುತ್ತೆ ಜಾಸ್ತಿ ಆರೆಂಜ್ ಬರುತ್ತೆ ಆಮೇಲೆ ಇದು ಅದು ಜಾಸ್ತಿ ಸ್ವೀಟ್ ಬಂದ್ಬಿಡುತ್ತೆ ಈ ನಮ್ಮ ಕೊಡ ಕಿತ್ತಲೆ ಏನಂದ್ರೆ ಲೈಟಾಗಿ ಹುಳಿ ಮಿಕ್ಸ್ ಸ್ವೀಟ್ ಬರುತ್ತೆ ಕಿತ್ತಲೆಣ್ಣೆ ಲೈಟಾಗಿ ಹುಳಿ ಮಿಕ್ಸ್ ಇರುತ್ತಲ್ಲ ತುಂಬ ಟೇಸ್ಟ್ ಕೊಡತ್ತೆ ಕೊಡ ಕಿತ್ತಲೆ ಅಂದ್ರೆ ಅದು ನಾವು ತಿಂದಿರ್ತೀವಿ ನಮ್ಗೆ ಗೊತ್ತಿರಲ್ಲ ಹೌದೌದು ವ್ಯತ್ಯಾಸ ಗೊತ್ತಿರಲ್ಲ ನಿಮಗೆ ಅಷ್ಟೇ ಸರ್ ಇದು ಎಷ್ಟು ತಿಂಗಳಿಗೆ ಒಂದ್ಸಲ ಬಿಡುತ್ತೆ ಅಲ್ಲ ಸರ್ ಇಯರ್ಲಿ ಕ್ರಾಪ್ ಎಲ್ಲ ಇಯರ್ಲಿ ಒಂದು ವರ್ಷಕ್ಕೆ ಒಂದ್ಸಲ ಕಿತ್ತಲೆ ಎಲ್ಲ ಮೌಸಮ್ ಎಲ್ಲ ಸೀಸನ್ ನೋಡಿ ಎಲ್ಲ ನಾವೆಲ್ಲ ಗುಂಪಾಳೆ ಪದ್ಧತಿನೇ ಹಂಗೆ ಬಿಟ್ಬಿಡೋದು ಒಂದು ಗೊನೆ ಎರಡು ಚಿಪ್ ಬಿಡೋದು ಬಿಡ್ತವೆ ನಾಲ್ಕು ಚಿಪ್ ಬಿಡೋದು ಬಿಡ್ತವೆ ಐದು ಚಿಪ್ ಬಿಡೋದು ಬಿಡ್ತವೆ ನೋಡಿ ಇಲ್ಲಿ ಬರೀ ಒಂದು ಎರಡೇ ಚಿಪ್ ಬೀಳ್ತಿದೆ ನೈಸರ್ಗಿಕ ಕೃಷಿಲಿ ಅದಕ್ಕೆ ನಾವೇನು ಖರ್ಚು ಮಾಡಲ್ಲ ಏನು ಮಾಡಲ್ಲ ಏನು ಬಿಡ್ತದೆ ಅದು ಲಾಭನೇ ಹೌದು ನೀವೇನು ಇಷ್ಟು ಉದ್ದ ಬಿಡಲಿಲ್ಲ ಅದಕ್ಕೆ ಹಂಗೆ ಹೇಳೋರು ಇದ್ದಾರೆ ಬೆಳಕು ಸಾಲಲ್ಲ ವ್ಯವಸಾಯ ಸಾಲಲ್ಲ ಇಷ್ಟು ಉದ್ದ ಬಿಟ್ಟರೆ ಅಷ್ಟೇ ಲಾಭ ಅಂತ ಗುಂಪಾಳೆ ಪದ್ಧತಿ ಅದೇ ಸರಿ ಅಂತೀರಾ ಹಾಂ ಇವನು ಈ ಕಡೆದು ಬಿಡ್ತಾ ಇರತ್ತೆ ಆ ಕಡೆದು ಬಿಡ್ತಾ ಇರತ್ತೆ ಏನು ನೀವು ಕಳ್ಕೊಳ್ಳೋದೇನಿಲ್ಲ ಇವತ್ತು ನೇಂದ್ರ ಬಾಳೆ ಇದು ಪಲ್ಯದ ಬಾಳೆಗೆ ಒಂದು ಕಾಯಿಗೆ 5 ರೂಪಾಯಿ ಕೊಡ್ತಾರೆ ಓಕೆ ಸಾಕು ನೀವು ಎಷ್ಟು ಬಿಡುತ್ತೆ ಅಷ್ಟು ತೊಗೊಂಡೋಗಿ ಕಡ್ಕೊಂಡೋಗಿ ಹಾಕಿದ್ರೆ ಒಂದು ಬಾಳೆ ಫಿಕ್ಸ್ ಇದು ಅವ್ರಿಗೆ ಅವ್ರು 10 ರೂಪಾಯಿಗೆ ಮಾರ್ಕೊಳ್ಳಿ ಬಿಡಿ ನಮ್ಗೆ 5 ರೂಪಾಯಿ ಕೊಡಲಿ ಏನು ಮೋಸ ಆಗಲ್ಲ ಸೊ ಹಿಂಗೂ ಬಿಟ್ಟಿದೆ ನೀವು ಅಲ್ಲಿ 2 ಚಿಪ್ ನೋಡಿದ್ರೆ ಇಲ್ಲಿ ಎಷ್ಟು ಬಿಟ್ಟಿದೆ ನೋಡಿ
ಸೊ ನಮ್ಮ ತೋಟದ ಪೂರ್ತಿ ವೇಸ್ಟು, ಇದೊಂಚೂರು ಕರ್ಲು ನಮಗೆ, ಇದೆಲ್ಲ ಕರ್ಲು. ನಮ್ಮ ತೋಟದಲ್ಲಿ ಏನು ವೇಸ್ಟೇಜ್ ಬಿದ್ದಿದೆ ಎಲ್ಲ ತಂದು ಇದ್ರೊಳಗೆ ಹಾಕ್ತೀವಿ. ಕಂಪ್ಲೀಟ್ ವೇಸ್ಟೇಜ್ ವೇಸ್ಟೇಜ್. ಏನು ಮಲ್ಚಿಂಗ್ ಆಗಿ ಸರ್? ಮಲ್ಚಿಂಗಿಗಲ್ಲ ಇದು, ಮೇಜರ್ ನಮಗೆ ಏನು ಗೊಬ್ಬರದ ಗುಂಡಿ ಥರ ಉಪಯೋಗಿಸ್ಕೊತೀವಿ. ನಮ್ಮಲ್ಲಿ ಕರ್ಲಾಗಿದ್ದರಿಂದ ನಮಗೆ ಡೀಪ್ ಸಾಯಿಲು ಚೇಂಜ್ ಆಗಬೇಕು. ಹಂಗಾಗಿ ಏನು ಮಾಡ್ತೀವಿ, ಹಿಂಗೆಲ್ಲ ಹಾಕ್ಬಿಟ್ಟು ಒಂದು 2-3 ವರ್ಷ ಹಿಂಗೆ ತುಂಬ್ತೀವಿ, ಆಮೇಲೆ ಮಣ್ಣು ಮುಚ್ಚಿಬಿಡ್ತೀವಿ. ಫರ್ದರ್ ಇನ್ನೊಬ್ಬ ಈ ಕಡೆ ಮುಂದಕ್ಕೆ ಗುಂಡಿ ತೊಗೊತೀವಿ. ನಮಗೆ ಟಾಪ್ ಲೇಯರ್ಸ್ ಸಾಯಿಲ್ನ ನೀವು ರೆಡಿ ಮಾಡ್ಕೋಬೋದು ಮಲ್ಚ್ ಮಾಡಿಕೊಂಡು. ಏನಾದ್ರು ದ್ವಿದಳ ಧಾನ್ಯ ಹಾಕ್ಕೊಂಡು ಚಂಬೆ ಚಕ್ಕಿ ಹಚ್ಕೊಂಡು ಎಲ್ಲ ಟಾಪ್ ಲೇಯರ್ ಮಣ್ಣು ನೋಡಿಕೊಂಡು ಏನಾದ್ರು ರೆಡಿ ಮಾಡ್ಬೋದು. ಅದೇ ಡೀಪ್ ಸಾಯಿಲ್ ರೆಡಿ ಮಾಡೋಕ್ಕಾಗಲ್ಲ. ನಾವು ತೋಟ ಎಲ್ಲ ಮಾಡಬೇಕಾಗಿರೋದ್ರಿಂದ ನಮ್ಮ ಕೆಳಗಡೆ ಸಾಯಿಲು ಚೆನ್ನಾಗಿರಬೇಕು ಮೇಲ್ಗಡೆ ಸಾಯಿಲ್ ಜೊತೆ. ಸೊ ಅದಕ್ಕೆ ಈ ಪದ್ಧತಿ ಮಾಡ್ಕೊತಾ ಇದ್ದೀವಿ. ಆವಲೇ ಒಂದು 15 ವರ್ಷದಿಂದ ಆ ಕಡೆ ಎಲ್ಲ ಮಾಡ್ಕೊಂಬಂದಿದ್ದೀವಿ, ಇವಾಗ ಇಲ್ಲಿ ಹಿಂಗೆ ಮಾಡ್ಕೊಂಬತ್ತಾ ಇದ್ದೀವಿ. ಅಂದರೆ ಒಳಗಡೆ ಭೂಮಿ ಫಲವತ್ತತೆ ಆಗಲಿ. ಹೌದೌದು, ಕರ್ಲು ಅಂಟ್ಕೋತದೆ, ಕರ್ಲು ಭೂಮಿ ಅದೆಲ್ಲ ಅಂಟು ಭೂಮಿ ಅಲ್ವಾ. ಅದನ್ನು ತೆಗೆದಾಕ್ಬಿಟ್ಟು ಕೆಳಗಡೆ ಕೆಳಗಡೆಯಿಂದನೂ ಗರಿ ಎಲ್ಲ ಹಾಕೊಂಬಂದ್ರೆ ಕೊಳ್ತಾ ಇದ್ರೆ ಮಿಕ್ಸ್ ಆಗ್ಬಿಡುತ್ತೆ, ಮಿಕ್ಸ್ ಆಗಿ ಸಬ್ಬು ಆಗ್ಬಿಡುತ್ತೆ. ಭೂಮಿ ಚೆನ್ನಾಗಿರುತ್ತೆ. ಹೌದು, ಸೊ ಅದೊಂದಕ್ಕೆ ಈ ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಆವಾಗಲೇ ಸುಮ್ಮನೆ ಒಂದು 12 ವರ್ಷದಿಂದ ಬರ್ತಾ ಇದ್ದೀವಿ. ಆಮೇಲೆ ಬಾರ್ಡ್ರಲ್ಲಿ ನೆನ್ಸ್ ನೋಡ್ಕೋಬೋದು ನೀವು, ಎಬ್ಬೇವು ಎಲ್ಲ ಎಬ್ಬೇವು ಹೊಂಗೆ. ಈ ಜಾಗದ ವಿಶೇಷ ಏನಂದರೆ ಸುತ್ತ ನುಗ್ಗೆ ಇದೆ, ಒಂದು 100-150 ನುಗ್ಗೆ ಇದೆ. ಆಮೇಲೆ ಒಳಗಡೆ ಈ ಲೈನ್ಗೆ ಬಟರ್ ಫ್ರೂಟ್ ಇದೆ. ಬಟರ್ ಫ್ರೂಟ್ ಒಂದು 30 ಗಿಡ ಇದೆ. ಆ್ಯಕ್ಚುಲಿ ಈ ಜಾಗದಲ್ಲಿ ಸೀಬೆ ಇತ್ತು, ಸೀಬೆ ಸರಿ ಹೋಗಲಿಲ್ಲ, ಕಲ್ಲಾದಂಗೆ ಆಗೋಯ್ತು. ಹಂಗಾಗಿ ತೆಗೆದುಬಿಟ್ಟು ಬಟರ್ ಫ್ರೂಟ್ ಹಾಕಿದ್ವಿ. ಬಟರ್ ಫ್ರೂಟ್ ನೆರಳಲ್ಲಿ ಬರುತ್ತಲ್ಲ ಸರ್? ಬರುತ್ತೆ, ಏನು ತೊಂದರೆ ಇಲ್ಲ. ಸೊ ನಮ್ಮಲ್ಲಿ ಇಲ್ಲೂ ಜೇನು ಪೆಟ್ಟಿಗೆ ಗಮನಿಸಿ, ಉದ್ದಕ್ಕೂ ಜೇನು ಪೆಟ್ಟಿಗೆ ಇದೆ. ಜೇನು ಫುಲ್ ಆ್ಯಕ್ಟಿವ್ ಆಗಿದೆ, ಉದ್ದಕ್ಕೂ ಇದೆ, ಇಲ್ಲೂ ಇದೆ, ಅಲ್ಲೂ ಇದೆ. ಆಮೇಲೆ ಏನು ಮಾಡಿದ್ವಿ, ಈ ಪ್ಯಾರಲಲ್ ಆಗಿ ನಿಂಬೆ ಹಾಕಿದ್ವಿ. 50 ನಿಂಬೆ ಇದೆ, 50 ಸಪೋಟ ಇದೆ. ನಿಂಬೆ ನೋಡೋಣ ಸರ್, ನಿಂಬೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಕಾಣುತ್ತೆ. ಈ ಸಪೋಟ, ಸಪೋಟನು ಮೊನ್ನೆ ಎಲ್ಲ ಕಿತ್ಕೊಂಡಿದ್ವಿ, ಒಂದು 30 ಕೆಜಿ ಸರ್. ಅವೆಲ್ಲ 2 ವರ್ಷ ಆಯಿತು, ಒಂದಷ್ಟು ಚೆನ್ನಾಗಿ ಬಂದಿದೆ, ಒದ್ದಾಡ್ತಾ ಇದೆ. ನಮಗೇನು ಫಲ ಕಡಿಮೆ ಅಂತ ಹೇಳ್ತಾರೆ, ನನಗೇನು ಕಡಿಮೆ ಕಾಣ್ತಾ ಇಲ್ಲ, ಸಾಕು ನಮಗೆ. ಆಮೇಲೆ ನೀ ಕರಿಬೇವು ಇದೆ ಪ್ಯಾರಲಲ್ ಆಗಿ, 4 ತೆಂಗಿನ ಮರದ ಮಧ್ಯೆ ಸಪೋಟ. ಸೊ ಹಿಂಗೆ ಕರಿಬೇವು ಸರ್, 5 ಲೇಯರು ಅಲ್ಲಿ ನೋಡ್ಬೋದು, ಇಲ್ಲಿ ಆ ಜಾಗದಲ್ಲಿ ನೋಡ್ಬೋದು, ಇಲ್ಲಿ ಇಲ್ಲ. ಅಂದರೆ ಅಂತರ ಬೆಳೆಯಾಗಿ ನೀವು ಹಾಕಿದ್ದೀರಾ? ಹೌದೌದು, ಬಹು ಬೆಳೆ ಪದ್ಧತಿ ಎಲ್ಲ, ಒಂದಕ್ಕೆ ಸ್ಟಿಕ್ಕನ್ ಆಗೋದು ಬೇಡ ಅಂತೇಳಿ ನೋಡಿ. ಸಪೋಟ ಎಲ್ಲ ಗಮನಿಸಿ, ಕ್ರಿಕೆಟ್ ಬಾಲ್ ಇದು. ಸೊ ಎಲ್ಲ ಯಾವುದು ಏನು ಸೈಜ್ ಏನು ಕಡಿಮೆ ಇಲ್ಲ, ಸೈಜ್ ಇದೆ, ಕಳ್ಕೊಳ್ಳೋದೇನೂ ಇಲ್ಲ. ನಾವು ಈ ಭೂಮಿ ಖಾಲಿ ಬಿಡೋದನ್ನ ಒಳಗೆ ಎಲ್ಲ ಮಾಡಿದ್ರೆ ಏನು ಕಳ್ಕೊಳ್ಳೋದೇನೂ ಇಲ್ಲ. ಹೌದು ಸರ್, ಇದು ನೀವು ಬೇಕಂದಾಗ ಅಂದರೆ ಗಿಡ ಹಸರಾಗಿದ್ದಾಗ ಕಟ್ ಮಾಡಿ? ಹೌದು ಸರ್, ಏನು ಕಡಿಮೆ ಅಂದರೆ ಒಂದು 2-2.5 ತಿಂಗಳಿಗೆ ಒಂದು ಕಟಾವು ಬಂದ್ಬಿಡತ್ತೆ. ಆವಾಗ ಸಂತೆಯವ್ರು ಬರ್ತಾರೆ, ಒಂದು ಲೈನ್ ಬೇಕೋ, 50 ಗಿಡ ಇದೆ, ಒಂದು ಲೈನ್ ಬೇಕೋ ಇಲ್ಲ 10 ಗಿಡ ಬೇಕೋ, ವಾರಕ್ಕೆ ಎಷ್ಟೆಷ್ಟು ಬೇಕೋ ಕುಯ್ಕೊಂಡು ಕುಯ್ಕೊಂಡು ಕೊಟ್ಬಿಟ್ಟೋಗ್ತಾರೆ. ನಾವು 150-200 ರೂಪಾಯಿ ಹಂಗೆ ಒಂದು ಗಿಡ ಸೊಪ್ಪು ಹೆಂಗೆ ಬಿಟ್ಟಿರುತ್ತೆ ಅದರ ಅಂದಾಜ್ ಮೇಲೆ ಕೊಟ್ಬಿಡ್ತೀವಿ. ಸರ್ ನೀವು ಗಿಡ ನೆಟ್ಟಿರೋದ್ರಿಂದ ಮಾರ್ಕೆಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ? ಹೌದು ಸರ್, ಮಾರ್ಕೆಟಿಂಗ್ ಮೇಜರ್ ಸರ್. ಮಾರ್ಕೆಟಿಂಗ್ ಮಾಡೋದ್ರಲ್ಲೂ ನಾವು ಇರೋ ಸ್ಥಳದಲ್ಲೇ ಮಾರ್ಕೆಟಿಂಗ್ ಮಾಡಬೇಕಲ್ಲ, ಅದಿನ್ನು ಸೂಪರ್. ಮತ್ತೆ ನಿಮ್ದೇನು ಟ್ರಾನ್ಸ್ಪೋರ್ಟ್ ಇಲ್ಲ? ಹೌದೌದು, ಇಲ್ಲ ನಾವು ಹಾಕ್ತೀವಿ, ಹೆಚ್ಚಾದಾಗ ಹೊರಗಡೆಗೆಲ್ಲ ಕೊಡ್ತೀವಿ. ನೋಡಿ ಹಣ್ಣು ಹೆಂಗೆ ಬಿಟ್ಟಿದೆ. ನಮಗೇನು ಇದಕ್ಕಿಂತ ನಾವೇನು ಪ್ರಿಫರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಎಷ್ಟೊಂದು ಜನ ಬಂದವರು ವಾದ ಬೀಳಿತಾರೆ ನಮ್ಮ ಜೊತೆ, ಈ ಬಿಸಿಲು ಸಿಗಲ್ಲ ನಿಮ್ಮ ತೋಟಕ್ಕೆ, ಫಲ ಕಡಿಮೆ ಇದೆ, ಸಪ್ರೇಟಾಗಿ ಹೊಲದಲ್ಲಿದ್ದರೆ ಚೆನ್ನಾಗಿ ಬಿಡುತ್ತೆ ಅಂತ. ಸರ್ ನಾನು ಹೇಳೋದು, ನಾನು ಒಂದನ್ನೇ ನಂಬಂಗಿಲ್ಲ, ಸಿಗ್ತಾ ಇರೋದು ನನಗೆ ತೆಂಗಲ್ಲಿ ಸಪೋಟನೂ ಸಿಗತ್ತೆ, ನಿಂಬೆಹಣ್ಣು ಸಿಗತ್ತೆ, ಕರಿಬೇವು ಸಿಗತ್ತೆ. ಸೊ ಏನು ಒಂದೇ ಬೆಳೆ ನಂಬ್ಕೊಂಡು ನಾವೇನು ಕೂತ್ಕೊಳ್ಳೋ ಬದಲು ಎಲ್ಲ ಬೆಳೆಲೂ ಸಿಗತ್ತೆ. ನೋಡಿ ಸರ್, ನಿಂಬೆ ಇಲ್ಲಿ ಚೆನ್ನಾಗಿ ತೋರಿಸ್ಬೋದು. ಹೌದು ಸರ್, ಚೆನ್ನಾಗಿದೆ. ಕಿತ್ಕೊಳ್ಳಿ ಕಿತ್ಕೊಳ್ಳಿ ಸರ್, ಬೇಡ ಸರ್ ಕಿತ್ಕೊಳ್ಳಿ, ಇಲ್ಲ ಹಣ್ಣಾಗ್ಬಿಟ್ಟಿದೆ, ಬಿದೋಗುತ್ತೆ ಇಲ್ಲಾಂದ್ರೆ ಕಿತ್ಕೊಳ್ಳಿ. ಸೊ ನಿಂಬೆಹಣ್ಣು ನೋಡಿ, ನಿಂಬೆ ಒಳ್ಳೆ ಸೈಜ್ ಇದೆ ಸರ್. ಹೌದು ಸರ್, ಇಷ್ಟ ಆಗೋ ತನಕ ಬಿಡದೇ ಇಲ್ಲ ಅನ್ಸುತ್ತೆ ಸರ್? ಇಲ್ಲ ಹಣ್ಣಾಗಬೇಕಲ್ಲ, ಇಲ್ಲಾಂದ್ರೆ ಒಂಚೂರು ಕಲರ್ ಆರು ಬರಬೇಕು. ಇಷ್ಟ ಆಗೋ ತನಕ ಬಿಡಲ್ಲ ಅನ್ಸುತ್ತೆ. ಹೌದೌದು, ನಮ್ಮಲ್ಲಿ ನಿಂಬೆ ಹಿಂಗೆ ಚುಕ್ಕೆ ರೋಗ ಕಾಣುತ್ತೆ ಸರ್, ಇಲ್ಲ ಬೂದು ರೋಗ ಕಾಣುತ್ತೆ, ಇವೆಲ್ಲ ಔಷಧಿ ಸ್ಪ್ರೇ ಮಾಡಿದಾಗ ಕಂಟ್ರೋಲ್ ಆಗುತ್ತೆ. ನಾವೇನೂ ಮಾಡಲ್ಲ, ನ್ಯಾಚುರಲ್ ಆಗಿ. ಇದಕ್ಕೂ ವಾದ ನಡೀತು ಒಂದು ರೌಂಡು ಮಂಡ್ಯದಲ್ಲಿ, ತೊಗೊಂಡೋಗಿ ಜಾಸ್ತಿ ಆದಾಗ ಅಲ್ಲೆಲ್ಲೋ
ಆರ್ಗ್ಯಾನಿಕ್ ಅವ್ರಿಗೆಲ್ಲ ಕೊಟ್ವಿ. ಇಲ್ಲ ಹಿಂಗಿದ್ರೆ ನೀವು ಇಲ್ಲ ಅದಕ್ಕೂ ಬೇರೆ ಸ್ಪ್ರೇ ಬರ್ತವೆ ಹೊಡಿರಿ ಅಂದರು. ಇಲ್ಲಪ್ಪ ನಾನು ಮಾಡ್ತಾ ಇರೋದು ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗು, ನಾನು ಸ್ಪ್ರೇನೇ ಮಾಡಲ್ಲ. ಆ್ಯಕ್ಚುಲಿ ಇವೆಲ್ಲ ಮಿಡತೆ ತಿನ್ಕೊಂಡ್ಬಿಡಿತ್ತು. ಹೇಳಬೇಕು ಅಂತಂದ್ರೆ ಈ ತರ ಇದೆಯಲ್ಲ ನಿಮ್ಮ ಹೆಣ್ಣು, ಇದಕ್ಕೆ ಏನೂ ಸ್ಪ್ರೇ ಮಾಡಿಲ್ಲ, ಇದು ತಿಂದ್ರೆ ಇನ್ನೂ ಉತ್ತಮ. ಕೆಮಿಕಲ್ ಅವರು ಹಂಗಲ್ಲ, ಶೈನಿಂಗ್ ಇದ್ರೆ ಅಷ್ಟೇ. ಕೆಮಿಕಲ್ ಹಾಕಿ ಈ ತರ ಇದ್ರೆ ಏನು ಪ್ರಯೋಜನ? ನಮ್ಮಲ್ಲಿ ನುಗ್ಗೇನು ಅಷ್ಟೇ ಮಾರ್ಕೆಟಿಂಗ್ ಆಗ್ತಾ ಇದ್ವಿ. ನುಗ್ಗೆಲ್ಲ ಕಾಯಿಲ್ಲ, ನಮ್ಮ ತುಂಡ ಒಂಚೂರು ಬೂದ ಬರೋಕ್ಕೆ ಶುರು ಆಯಿತು, ತಗೊಳ್ಳಿಲ್ಲ ಯಾರೇ. ಕೊನೆಯಲ್ಲಿ ಏನು ಮಾಡಿದ್ವಿ, ಪ್ರತಿ ವರ್ಷನೂ ಗಿಡ ಎಲ್ಲ ಟ್ರಿಮ್ ಮಾಡ್ತೀವಿ, ಹಸುಗಳಿಗೆ ಮೇವು ಹಾಕ್ತೀವಿ. ಸರ್, ಇನ್ನೂ ನಿಮ್ಮ ತೋಟದಲ್ಲಿ ಇನ್ನೂ ಏನೇನೋ ಇದೆ ಸರ್ ನೋಡೋದು? ಸರ್ ನಿಮಗೆ ಲಾಸ್ ಅನ್ನೋದೇ ಇಲ್ಲ ಸರ್ ಕೃಷಿ? ಸರ್ ಮಾಡ್ತಾ ಇರಬೇಕು, ಇವಾಗ ಖರ್ಚಿದೆ ಖರ್ಚಿದೆ. ಅಲ್ಲ, ನಾನು ಹೇಳ್ತಾ ಇರೋದು ನಿಮಗೆ, ನಿಮಗೆ ಅಂತಂದ್ರೆ ರೈತರಿಗೆ. ಹೌದೌದು, ರೈತರು ಅಷ್ಟು ಕಷ್ಟಪಟ್ಟು ಅಷ್ಟು ಲಿಗಾ ವಹಿಸಿದ್ರೆ ಲಾಸು ಅಂತ ಬರಲ್ಲ ಸರ್. ಸರ್ ಮೇಲ್ಗಡೆ ಎಲ್ಲ ಸೈಜ್ ನೋಡಿ ಸರ್, ಇಲ್ಲಿ ನೋಡಿ ಸರ್ ಚೆನ್ನಾಗಿದೆ. ಏನು ಸೈಜ್ ಇದೆ ಸರ್? ಇದೇ ಮದರ್ ಪ್ಲಾಂಟ್ ನಮ್ಮ ತೋಟಕ್ಕೆ. 100 ಗಿಡ ಮಾಡ್ಕೊಂಡಿದ್ದೀನಿ ಲಕ್ಷ್ಮಣ್ ಫಲ, ಕ್ಯಾನ್ಸರ್ ಫ್ರೂಟ್ ಅಂತ ಏನು ಹೇಳ್ತೀರಿ, ಇದೆ 100 ಗಿಡ ಮಾಡ್ಕೊಂಡಿದ್ದೀವಿ. ಮೇಜರ್ ಸರ್ ನಮಗೆ, ಇದ್ರ 3-4 ವರ್ಷದಿಂದ ನಾನು ಇದ್ರಲ್ಲಿ ಹಣ್ಣು ಬಿಡ್ಬೇಕಾದ್ರೆ ಮೈಸೂರಿಗೆ ತೊಗೊಂಡೋದೆ. 380 ರೂಪಾಯಿ ಕೊಟ್ಟರು, ಮಾರಿದ್ರು ನನಗೆ 280 ರೂಪಾಯಿ ನನಗೆ ಕೊಟ್ಟರು. ಸೊ ಯಾಕೆ ಬೆಳಿಬಾರ್ದು ಸೊ ಹಂಗಾಗಿ ಇದನ್ನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. 180 ಗಿಡ ಹಾಕ್ಕೊಂಡಿದ್ದೀನಿ. ಲಕ್ಷ್ಮಣ ಫಲ, ಲಕ್ಷ್ಮಣ ಇದು ಕ್ಯಾನ್ಸರ್, ಲಕ್ಷ್ಮಣ ಫಲ ಅಂದರೆ ಮುಳ್ಳಲ್ಸು. ಹೌದು, ಮುಳ್ಳಲ್ಸು. ತಿನ್ಬೇಕಾದ್ರೆ ಒಂಚೂರು ಎಲ್ಲರಿಗೂ ಹಿಂಸೆ ಆಗುತ್ತೆ, ಒಂಚೂರು ಹುಳಿ ಹುಳಿ, ಒಂಚೂರು ಹತ್ತಿ ತಿಂದಂಗೆ ಹುಳಿ ಹುಳಿ, ಒಂಥರ ಮೆಡಿಸಿನಲ್ ವ್ಯಾಲ್ಯೂ ಸ್ಮೆಲ್ ಜಾಸ್ತಿ. ಆವಾಗ ಆ ಸ್ಮೆಲ್ಗೆ ಎಷ್ಟೋ ಜನ ತಿನ್ನಲ್ಲ, ಒಗ್ಗದ ಮೇಲೆ ತಿಂತಾರೆ. ಮೇಜರ್ ಮೆಡಿಸಿನಲ್ ವ್ಯಾಲ್ಯೂ ಇರೋದು ಇದು. ಇವೆಲ್ಲ ಕಾಡಣ್ಣು, ಅದನ್ನು ಜನ ಕಂಡುಹಿಡ್ದು ಲೇಟಾಗಿ ನಮ್ಮ ಇವಾಗ ತಂದು ಮಾರ್ಕೆಟಿಂಗ್ ಮಾಡ್ತಾ ಇರೋದು, ಒಳ್ಳೆ ವ್ಯಾಲ್ಯೂ ಇರೋದು. ಜಿ ಸ್ವಾಮಿ ಬಪ್ಪಾಯಿಲೆ, ಒಂದು ನಿಮಿಷ ಬಾಯಿಲಿ ಹೊಟ್ಟೋಗುವಂತ, ಇದೊಂದು ಹಣ್ಣು ಕಿತ್ಕೊಟ್ಬಿಡು, ಕೊಳ್ತೋಗ್ಬಿಡತ್ತೆ, ಎಲ್ಲ ಬಿದ್ದೋಗ್ಬಿಟ್ಟಿದೆ ಸರ್. ಹಂಗೆ ತುದಿಗೆ ಹೋಗ್ಬಿಡು. ಹಾಂ ಸರ್, ಇದು ಹಿಂಗೆ ಉಬ್ಬು ತಗ್ಗು ಇದ್ದಷ್ಟು ಇದ್ರ ವ್ಯಾಲ್ಯೂ ಜಾಸ್ತಿ. ತುದಿಲಿ ನೋಡು ಹಳದಿ ಬಂದಿದ್ಯಾ? ಅದು ಬೇಡ, ಮೇಲೆ ಮೇಲೆ ಹೋಗು, ಮೇಲಕ್ಕೆ ಹೋಗು, ಮೇಲ್ಗಡೆ ನಿನ್ನ ತಲೆ ಮೇಲೆ ಒಂದಿದೆ ನೋಡು, ಮೇಲೆ ಆದರೆ ಕೀಳು ಇಲ್ಲ, ಎಳ್ದು ಬಿಡಪ್ಪ, ಇಳಿ ಹಂಗಾರೆ ಸಾಕು, ಒಂದೇ ಸಾಕು, ಇಳಿಯಪ್ಪ ಆಯ್ತು ಇಲ್ಲಿ. ಎಷ್ಟು ವರ್ಷದಿಂದ ನೀವು ಫಲ ತಗೋತಾ ಇದ್ದೀರಾ? ಸರ್ ನಾನು ಹೆಚ್ಚು ಕಡಿಮೆ ಒಂದು 11-12 ವರ್ಷದಿಂದ ತೊಗೊತಾ ಇದ್ದೀವಿ. ಇದು ಹೆಚ್ಚು ಕಡಿಮೆ 16 ವರ್ಷದ ಗಿಡ ಇದು, ಅವಾಗಿಂದನೂ ತೊಗೊತಾ ಇದ್ದೀವಿ. ಅಂದರೆ ಇದರಲ್ಲಿ ಲಾಭ ಇದೆ? ಓ, 100 ಎಷ್ಟೇ ಜನ ಎಷ್ಟೇ ಮಾರ್ಕೆಟ್ ಆದ್ರೂ ಕೊನೆಯಲ್ಲಿ 100 ರೂಪಾಯಿ ಕೆ ಜಿ ಸಿಕ್ಕರೂ ಲಾಸಿಲ್ಲ ಸರ್. ಇದಕ್ಕೇನು ಎಕ್ಸ್ಟ್ರಾ ಮೇಂಟೆನೆನ್ಸ್ ಏನು ಮಾಡ್ತಿಲ್ಲ ಸರ್? ಯಾವುದಕ್ಕೂ ಏನು ಮೇಂಟೈನ್ ಮಾಡೋದು ಬೇಕಾಗಿಲ್ಲ ಸರ್, ನೆಡಬೇಕು ಅಷ್ಟೇ. ನೀವು ಜನ ನೆಡಬೇಕು, ಒಂಚೂರು ಏನೋ ನೀರ್ಗೀರು ಕೊಟ್ಕೊಂಡು ಬೇಸಿಗೆಲಿ ಕಾಪಾಡ್ಕೋಬೇಕು ಅಷ್ಟೇ. ಇವಾಗ ನಾವು ಈ ಫ್ಲ್ಯಾಟಿಗೆ ಪೂರ್ತಿ ಹಸು ಕಟ್ಟಾಕ್ತೀವಿ, ಹಸು ಮೇಯ್ಕೊತವೆ, ಅರ್ಧ ಗಂಜಲ ತಪ್ಪೆ ಎಲ್ಲ ಇಲ್ಲೇ ಆಗ್ತವೆ, ಅದೇ ಗೊಬ್ಬರ ಆಗ್ತದೆ. ಹಂಗೆ ಏನೂ ನೆಡಲಿಲ್ಲ ಅಂದರೆ ಏನು ಮಾಡಲಿ? ಇದೊಂದು ಹಣ್ಣು ಇದು ಬೇಗ ಹಣ್ಣ ಬಿಡೋ ಸರ್, ನಾಳೆಗೆಲ್ಲ. ಹೌದು, ನಾಳಿದ್ದಕ್ಕೆಲ್ಲ ಹಣ್ಣು ಸಿಕ್ಬಿಡತ್ತೆ ಇದು. ಸರ್ ನಿಂಬೆ ಹಣ್ಣು ಎಷ್ಟಿದೆ ಅಂದರೆ? ಸರ್ ನಿಂಬೆ 50 ಇದೆ, ಕರಿಬೇವು 50 ಇದೆ, ಸಪೋಟ 50 ಇದೆ. ನಿಂಬೆ ಹಣ್ಣು ಸೀಸನ್ಲಿ 2 ವರ್ಷ 2 ಬೆಳೆ ಸಿಗತ್ತೆ, ಹಾಂ, ಗ್ಯಾರಂಟಿ. ಹಾಂ, ಇಲ್ಲಿ ಏನಾಗ್ಬಿಟ್ಟಿದೆ, ರೌಂಡ್ ಕ್ಲಾಕ್ ಸಿಗ್ತಾನೇ ಇರತ್ತೆ, ಹಾಗಾಗಿ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಯಾವ್ದಾರು ಒಂದು ಗಿಡದಲ್ಲಿ ಒಂದು ಬಿಟ್ಟೇ ಬಿಟ್ಟಿರುತ್ತೆ, ಸಿಗ್ತಾ ಇರ್ತದೆ. ಇಲ್ಲ ಇಲ್ಲ, ಅದನ್ನ ನಾವೇ ಕಿತ್ಕೊಳ್ತೀವಿ. ಇವಾಗ ಸಪೋರ್ಟ್ ಹಣ್ಣಿನ ಗಿಡ ಯಾವುದು ವಹಿಸಿಲ್ಲ. ನಿಂಬೆಹಣ್ಣು ಒಂದು ಇಲ್ಲಿ ನಮ್ಮೂರಲ್ಲಿ ಯಾರಿಗೆ ಬೇಕಾದ್ರೂ ಬಂದಿಲ್ಲೇ. ಇವಾಗ ಸೀಸನ್ ಇಲ್ಲದೆ ಇದ್ದಾಗ 2 ರೂಪಾಯಿ, ಸೀಸನ್ ಇದ್ದಾಗ 2.5 ಅಷ್ಟೇ. ಹೆಚ್ಚಾಗಿ ಮಾರಕ್ಕೆ ಹೋಗಲ್ಲ, ಜಾಸ್ತಿ ಮಾರಿದ್ರೆ ಮಂಡ್ಯಕ್ಕೆ ಹೋಗಿ ತಂದ್ಬಿಡ್ತೀವಿ ಅಂತಾರೆ. ಸೊ 2.5 ರೂಪಾಯಿ ಅರ್ಧ ಮೋಸ್ಟ್ ಕೊಟ್ಟರು ಸಾಕು, ನಾವು ತೊಗೊಂಡೋಗಿ ಬೇರೆಯವ್ರಿಗೆ ಮಾರೋದನ್ನ ಮನೆ ಬಾಗಿಲಲ್ಲೇ 2.5 ರೂಪಾಯಿ ಕೊಟ್ಟರೆ ಸಾಕು ನಮಗೆ. ಕಿರಳೆಕಾಯಿನೂ ಹಾಕಿದ್ದೀವಿ ಸರ್, ಕಿರಳೆಕಾಯಿ ಹಳೆ ಗಿಡ ಇತ್ತು ಸತ್ತೋಗ್ಬಿಡ್ತು, ಪುನಃ ಎಲ್ಲ ಹೊಸದಾಗಿ ಒಂದೊತ್ತು ಗಿಡ ಹಾಕ್ಕೊಂಡಿದ್ದೀವಿ. ಆಮೇಲೆ ನಾವು ಹೇಳ್ದಲ್ಲ ನಿಮಗೆ ಆವಾಗಲೇ, ನೆಕ್ಸ್ಟ್ ಜನ್ರೇಷನ್ ಹಲಸು ಟಿಂಬರ್ಗೆ ಹಾಕಿದ್ದೀವಿ ಅಂತ ನೋಡಿ, ಎಲ್ಲ ಗಮನಿಸ್ಬೋದು ಇಲ್ಲೆಲ್ಲ ಇವೆಲ್ಲ ಹೋಗಿರುತ್ತೆ ಸರ್. ಇವೆಲ್ಲ ನೆಕ್ಸ್ಟ್ ಜನ್ರೇಷನ್ ಹಲಸು, ಇದು ನಾಟಿಗೆ ಹಾಕ್ಕೊಂಡಿದ್ದೀವಿ.
ಇವೆಲ್ಲ ಕಡ್ದಕ್ಕೆ ಇವು ರೆಡಿ ಇರ್ತವೆ. ಓಕೆ, ಅದೇ ಈಗ ಹೋಗಿದೆ ಬೇವು ಅದೇ ರೀತಿ ಹೋಗುತ್ತೆ. ಹೋಗಿ ಅದೇ ರೀತಿ ಅಲ್ಲೆಲ್ಲ ಟ್ರಿಮ್ ಮಾಡ್ಕೊಂಡು ಬೆಳೆಸ್ಕೊಂಬಿಟ್ರೆ ಗಮನಿಸ್ಬೋದು. ಹಿಂಗೆ ಉದ್ದಕ್ಕೂ ನೆಟ್ಟಿದ್ದೀವಿ, ಸುತ್ತ ಸುತ್ತ ನೆಟ್ಟಿದ್ದೀವಿ. ಇವೆಲ್ಲ ಏನಿರೋ ಮರ. ನೆಕ್ಸ್ಟ್ ಟಿಂಬರ್ ಕಮರ್ಷಿಯಲ್ ಆಗಿ ನೀವು ಏನಾದ್ರು ಕ್ರಾಪ್ ಹಾಕಿದ್ರೆ ಅಲ್ಸೆ ಹಾಕೊಂಡಿದ್ದೀವಿ. ಅಲ್ಸೆನೇ ನಾವು ಹಾಕಿದ್ದೀವಿ. ಅದು ಹಾಕಿದ್ರೆ ಒಳ್ಳೇದು, ಹಾಕಿದ್ರೆ ಸೊಪ್ಪಾಗತ್ತೆ, ಹಣ್ಣಾಗತ್ತೆ, ಮರಕ್ಕೂ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಕೇರಳದಲ್ಲಿ ಟಿಂಬರ್ಗೇನೆ ಅಲ್ಸ್ ಬಂದಿದೆ, ನಮ್ಮಲ್ಲಿ ಇನ್ನೂ ಓಡಾಡ್ತವ್ರೆ. ಸರ್, ಇದೊಂದು ಫ್ಲ್ಯಾಟಿನ ವಿಶೇಷ ಏನಂದರೆ, ಹಿಂಗೆ ನೋಡಿ ಲಕ್ಷ್ಮಣ ಫಲ ಹಿಂಗೆ ಹಾಕಿದ್ದೀವಿ, 100 ಗಿಡ ಇದೆ. ಸರ್, ಎಲ್ಲ ಅಂತರ್ ಬೆಳೆಯಾಗಿ ಬೆಳೀರಿ, ಇಲ್ಲ ಸಪ್ರೇಟ್ ಆಗಿ ಹಾಕೊಳಂಗಿದ್ರೆ ಅದನ್ನು ಹಾಕೊಳ್ಳಿ. ಹಾಕಿ ಶ್ರೀಗಂಧದ ಮಧ್ಯ. ಹಾಂ, ಅದೇ ರೀತಿ ಏನಾದ್ರು ರೂಲ್ಸ್ ಇದೆಯಾ, ಇಲ್ಲ ಹಂಗೆ ಹಾಕಿದ್ರು ಬರುತ್ತಾ? ಸರ್, ಯಾಕೆ ಹೆಂಗೆ ಹಾಕಿದ್ರು ಬರುತ್ತೆ, ಏನು ತೊಂದರೆ ಇಲ್ಲ. ಅವೆಲ್ಲ ಏನಿಲ್ಲ, ಅಲ್ಲಿ ನೋಡಿದ್ರೆ ಎಷ್ಟು ಹೊತ್ತಾಗಿ ಹಾಕಿದ್ದೀವಿ. ಇಲ್ಲೂ ನೋಡಿ ಅಲ್ಲೊಂದು ಇದೆಯಲ್ಲ ಲಕ್ಷ್ಮಣ ಫಲ, ಅದು ಬಿಡ ಏನಿಲ್ಲ, ಅದು ಏನು ನೀವು. ಸರ್, ನಮ್ಮಲ್ಲಿ ಹಿಂಗೆ ಲಕ್ಷ್ಮಣ ಫಲ ಹಾಕ್ಕೊಂಡಿದ್ದೀವಿ, ಹಿಂಗೆ ರಾಮಫಲ ಹಾಕ್ಕೊಂಡಿದ್ದೀವಿ ನೋಡಿ, ಇವೆಲ್ಲ ರಾಮಫಲ. ಸರ್, 4 ತೆಂಗಿನ ಮಧ್ಯ ಹಲಸು ಹಾಕಿದ್ದೀವಿ. ಸೊ ಇದಕ್ಕೆ ಅದು ನೀವು ನಿಂತಿರೋದು ಹಿಂಗೆ ನೋಡಿದ್ರೆ, ಇವು ಬಹು ಬೆಳೆ ಜೋಳ ಇದು ನಮ್ಮ ಹಸ್ಗಳಿಗೆ. ಹಲ್ಸು ಹಾಕಿದ್ದೀರಲ್ವಾ? ಸರ್, ಹಲ್ಸು ಹಾಕಿದ್ದೀವಿ, 4 ತೆಂಗಿನ ಮರದ ಮಧ್ಯೆ ಹಲಸು, ಅದೆಲ್ಲ ಡ್ರಾಫ್ಟೆಡ್ ವೆರೈಟಿ ನಿಮಗೆ. ಅದು ಹಣ್ಣುಗೋಸ್ಕರ? ಹಣ್ಣುಗೋಸ್ಕರನೇ, ಅದು ಕಮರ್ಷಿಯಲ್ ಪರ್ಪಸ್. ಬನ್ನಿ ಈ ಕಡೆ. ಇದು ನಮಗೆ ಅವಾಗ 6ನೇ ಕಟಾವು 7ನೇ ಕಟಾವು ಇದು ಜೋಳ ಸಿಗ್ತಾ ಇರೋದು ನಮಗೆ. ಬಹು ಕಟಾವು ಜೋಳ, CO13 ಏನೋ ಹೇಳ್ತಾರೆ, ಬಹು ಕಟಾವು ಜೋಳ. ಕುಯ್ತಾ ಇದ್ರೆ ಬರ್ತಾನೇ ಇರ್ತದೆ ಇದು. 6 ಸಲ ಕುಯ್ದಿದ್ದೀವಿ, ಪುನಃ ಬರ್ತಾನೆ ಇದೆ ನಮ್ಮ ಮಸ್ಕಳಿಗೆ ಕುಯ್ಕೊಂಡು. ಹಂಗಾಗಿ ಈ ಫ್ಲ್ಯಾಟ್ನ ಉಳುಮೆನೆ ಇಲ್ಲ, ಜೊತೆಗೆ ಎಲ್ಲೂ ನೀವು ಗಮನಿಸಿ. ಸರ್, ಈಗ ಹಸಿಗೆ ಹಾಕ್ತೀರ? ಇದು ಹಸುಗೆ ಹಾಕ್ತೀವಿ. ಹೌದು, ಜೋಳ ಅದು. ಸರ್, ಇದು ಜೋಳನೇ ಹಿಂಗೆ ಬರುತ್ತೆ, ಇವನ್ನೆಲ್ಲ ಏನು ಇದು ಬಿತ್ತನೆ ಬೀಜಕ್ಕೆ ಬೇಕಾದ್ರೆ ಅಷ್ಟೇ ಇದು ಜೋಳ ಆಗಲ್ಲ. ಈಗ ಇದನ್ನ ತಾಳೆ ಕುಯ್ಕೊಂಡು ಹಾಕ್ತೀವಿ ಹಂಗೆ. ಹಸ್ರಲ್ಲಂತ? ಹೌದು ಹೌದು, ಹಸುಗಳಿಗೆ ಮೇವಿಗೆ ಅಂತಲೇ ಬಿಟ್ಟಿದ್ದೀವಿ. ಈ ಥರ ತೊಗೋಬೋದಲ್ವಾ? ಜೋಳ ಆಗಲ್ಲ ಇದು, ಜೋಳ ಆಗಲ್ಲ. ಅದು ಹಸುಗಳಿಗೆ ಮೇವಿಗೆನೆ ಅಂತಲೇ ಇದಿರೋದು. ಸೊ ಇದ್ರ ಮಧ್ಯ ನಾವು ಏನು ಹಾಕಿದ್ದೀವಿ, ಇದ್ರ ಇಷ್ಟು ಮಧ್ಯನೂ ಬಾ, ಇದು ರಸಬಾಳೆ, ಇದು ಆ್ಯಕ್ಚುಲಿ ರಸಬಾಳೆನೂ ಹಾಕಿದ್ದೀವಿ. ಅದ್ರ ಮಧ್ಯೆ ಗ್ಯಾಪ್ ಬಿಡಬಾರ್ದು ಅಂತ ನಮಗೆ ಸೀಮೆ ಹುಲ್ಲು ಹಾಕಿದ್ದೀವಿ ಸೀಮೆ ಹಸುಗಳಿಗೆ. ಇದು ಸೀಮೆ ಹುಲ್ಲು ತಾನೆ? ಅದು ಬೇರೆ ಹೂವು, ಅದು ಜೋಳ, ಮೇವಿನ ಜೋಳ ಅದು, ಇದು ಸೀಮೆ ಹುಲ್ಲು. ಸೊ ನಿಮಗೆ ವೈವಿಧ್ಯಮಯ ಹೆಂಗೆ ಕಾಣುತ್ತೆ ಅಂದರೆ, ಸುಮ್ಮನೆ ಒಂದು ಲೈನ್ ನೋಡಿ, ಹಿಂಗೆ ಇಲ್ಲಿ ಲಕ್ಷ್ಮಣ ಫಲ ಇದೆ, ನಿಮಗೆ ರಸಬಾಳೆ ಇದೆ, ಅದ್ರ ಮಧ್ಯೆ ಸೀಮೆ ಹುಲ್ಲು ಇದೆ. ಸೊ ಈ ಆಮೇಲೆ ಹಿಂಗೆ ತಿರುಗಿದ್ರೆ ಆ ಲೈನಲ್ಲಿ ನಿಮಗೆ ರಾಮಫಲನೂ ಸಿಗತ್ತೆ ಹಂಗೆ. ಹೌದು, ಎಲ್ಲಿ ಒಂದು ಚೂರು ಖಾಲಿ ಬಿಡಲ್ಲ ಅಂತ ಹೇಳಿದ್ಕೆ. ಸೊ ಹಿಂಗೆ ಹೋದಾಗ ಹಲಸು ಇದೆ ಆ್ಯಕ್ಚುಲಿ ನೋಡಿ, ಗೊತ್ತಾಗತ್ತೆ, ಎಲ್ಲ ಕುಯ್ತಾ ಇದ್ದೀವಿ. ಆಮೇಲೆ ಎಲ್ಲ ಡ್ರಾಫ್ಟೆಡ್ ಹಲಸು ಯಾಕೆ ಅಂತ ಹೇಳಿದ್ರೆ, ಕಸಿ ಹಲಸು ಡ್ರಾಫ್ಟೆಡ್ ಅನ್ನೋಕ್ಕಿಂತ ಕಸಿ ಮಾಡಿರ್ತಾರೆ, ಅದು ಬೇಗ ಫಲ ಬಿಡತ್ತೆ. ಇದು ನನಗೆ ನೆಟ್ಟು 2 ವರ್ಷದಿಂದನೂ ಫಲ ಬಿಡ್ತಾಯಿದೆ ಈ ಗಿಡ. ನೆಟ್ಟಿ 2 ವರ್ಷಕ್ಕೆ ಫಲ ಬಿಡ್ತು, ಇದು ಆವಾಗಲೇ 5 ವರ್ಷದ ಗಿಡ. ಹೌದು ಸರ್. ಸರ್, ಬಿದ್ದು ಹೋಯ್ತು, ಇಷ್ಟಿಷ್ಟು ದಪ್ಪ ಕಾಯಾಗಿ ಬಿದ್ದು ಹೋಗಿ ಅದನ್ನು ಮನೆ ಹತ್ರ ಇಟ್ಟಿದ್ದೀವಿ ನೋಡಿ, ಬಿಡ್ತಾ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಇದ್ದಿದ್ದು ಉದುರೋಯ್ತು, ಇವೆಲ್ಲ ಉದುರೋಗಿರೋದು. ಹೌದೌದು ಸರ್, ಉದುರೋಯ್ತು, ಗಿಡ ತುಂಬ ಇತ್ತು, ಉದುರೋಗಿ ನಿಮ್ಗೆ ಇಷ್ಟು ಕಾಣ್ತಾ ಇದೆ ಅಷ್ಟೇ. ಇಲ್ಲ ಸರ್, ಇದು ಅವಲೇ 4ನೇ ವರ್ಷದ ಗಿಡ, 2 ವರ್ಷದಲ್ಲೇ ಬಿಟ್ಟಿತ್ತು. ಹೌದು, ನೋಡಿ ಪಾಟಲ್ಲೇ ಬಿಡತ್ತೆ, ಎಲ್ಲ ಏನಿಲ್ಲ, ಕಸಿ ಕಟ್ಟಿರ್ತಾರೆ ಅಷ್ಟೇ, ಕಸಿ ಮಾಡಿ. ಹಾಂ, ಕಸಿ ಮಾಡಿ ಮಾಡಿರ್ತಾರೆ. ಸೊ ಮೇಜರಾಗಿ ಇದೊಂದು 15 ವೆರೈಟಿ 16 ವೆರೈಟಿ ಇಟ್ಕೊಂಡಿದ್ದೀನಿ ಇದನ್ನ ಇದು ಕಸಿ ಗಿಡಗಳನ್ನ. ಅದರಲ್ಲಿ ಒಂದು ನಮ್ಮ ಸಿದ್ದು ಹಲ್ಸು ಇದೆ, ಆಮೇಲೆ ಲಾಲ್ಬಾಗ್ ಮಧುರ, ಭೈರ್ಚಂದ್ರ. ಸರ್, ಈಗ ಕಸಿ ಮಾಡಿದ್ರೆ ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ, ಗಿಡ ಬೇಗ ಹೋಗ್ಬಿಡುತ್ತೆ, ಮರ ಏನು ತೊಂದರೆ ಇಲ್ಲ. ನೀವು ನಿರ್ವಹಣೆ ನೀವು ಹೆಂಗಿರತ್ತೆ ಅದ್ರ ಮೇಲೆ ಗಿಡಗಳಿರ್ತವೆ ಅಷ್ಟೇ. ಈಗ ತೆಂಗಲ್ಲು ಸಸಿ ಕಸಿ ಮಾಡ್ತಾರಲ್ಲ? ಹಾಂ, ತೆಂಗಲ್ಲಿ ಕಸಿ ಮಾಡಲ್ಲ. ಫಾರ್ಮ್ ಅಂದರೆ 3 ವರ್ಷಕ್ಕೆ ಬರುತ್ತೆ, 4 ವರ್ಷ ಹಂಗೆ ಹಂಗೆ ಹಂಗೆ. ಅದು ಕಸಿ ಅಲ್ಲ, ಕಸಿ ಅಲ್ಲ, ಅದು ಬೇರೆ ತಳಿ. ಹಾಂ, ಹೈಬ್ರಿಡ್ ವೆರೈಟಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಅದು ಬೇಗ ಬಿಡತ್ತೆ, ಬೇಗ ಹೋಗತ್ತೆ ಅಂತ ಹೇಳ್ತಾರೆ. ಈಗ ನಿಮಗೆ ಕಸಿ ಮಾಡಿದ್ರೆ ಅದು ಉತ್ತಮವಾದ ಸಸಿ ಆಗಿರುತ್ತೆ. ಕಸಿ ಮಾಡಿದ್ರೆ ನೀವು ಉತ್ತಮವಾದ ಸಸಿಲಿ ಡ್ರಾಫ್ಟ್ ಮಾಡ್ತಾರೆ ಅಷ್ಟೇ ಕಸಿ ಗಿಡನ. ಅದು ಏನಿಲ್ಲ, ಬೇಗ ಹಣ್ಣು ಸಿಗತ್ತೆ ನಿಮಗೆ. ನಿಮಗೆ ಅದೇ ಇವಾಗ ನಾಟಿ ಎಲ್ಲ ಹಾಕಿದ್ರೆ ನೋಡಿರಿ, ಇವೆಲ್ಲ ಸ್ಟೆಂಬೆಲ್ಲ ಹಾಕಿದ್ದೀವಿ,
ಅವೆಲ್ಲ ಇನ್ನೂ ನಮ್ದು ಅವೆಲ್ಲ ನೆಟ್ 3 ವರ್ಷ ಆಯಿತು, ಇನ್ನೂ ಸಿಗಬೇಕಾದ್ರೆ ಲೇಟ್, ಅದು 5 ವರ್ಷ ತನಕ ಆಗ್ಬಿಡುತ್ತೆ. ಅದೇ ಇದು ನೋಡಿ ನಾನು ಹೇಳ್ದಂಗೆ 7 ವರ್ಷಕ್ಕೆ ಹಣ್ಣು ಸಿಗ್ತಾ ಇದೆ. ನೆಟ್ ಬೇಕಾ ಪಾಟೆಲ್ಲ ಬಿಟ್ಟಿರತ್ತೆ, ತೆಗೆದಾಕಿ ಗಿಡ ತಡೆಯಲ್ಲ ತೂಕನ ಅಂತೇಳಿ ತೆಗಿತಾ ಇರ್ತಾರೆ ಹಂಗೆ. ಸೊ ಎಲ್ಲೂ ಏನೋ ಒಂದು ಅಡಿನೂ ಜಾಗ ವೇಸ್ಟ್ ಮಾಡೋಂಗೆ ಪದ್ಧತಿನೇ ಇಟ್ಕೊಂಡೇ ಇಲ್ಲ ನಾವು. ನೀವು ಇವೆಲ್ಲ ಇದು ಪೂರ್ತಿ ಕಾಣಬೇಕಾದ್ರೆ ಇನ್ನೂ ಒಂದು 5-6 ವರ್ಷ ಹೋದ್ರೆ ಕಣ್ಣಿಗೆ ಕಾಣುತ್ತೆ ಸರ್. ಈಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹೌದು. ಮತ್ತೆ ಈ ತೆಂಗೆಲ್ಲ ಎಷ್ಟು ಶುದ್ಧ ಸರ್? ಸರ್ ತೆಂಗು ಎಲ್ಲ ನೀವೆಲ್ಲ ಮುಳ್ಳಂದಿಗೆ ನೋಡಿ ಹಿಂಗೆ ತಿನ್ಕೊಂಬಿಡ್ತಾ ಇತ್ತು, ಅವೆಲ್ಲ ಮೆಸ್ ಹಾಕಿದ್ದೀವಿ ಮುಳ್ಳಂದಿಗೆ, ಆ ಡಬ್ಬ ಹೋಗೋದ ನಂತರ ಮೆಸ್ ಕಟ್ಟಿರೋದು. ಸೊ ಇದು 10-12 ವರ್ಷ ತೆಂಗಿನ ತೋಟ ಇದು, ಎಲ್ಲ ಹಂದಿ ತಿನ್ಕೊಂಡು ರೌಂಡ್ ಅನ್ಸುತ್ತೆ. ಸರ್ ಅದು ಇವೆಲ್ಲ ಸತ್ತೋದ ನಂತರ ತಿನ್ಕೊಂಡು ಹಂದಿ ತಿಂದಿದ ನಂತರ ಲೇಟಾಗಿ ನೆಟ್ಟಿರೋದು. ಸೊ ಇವಾಗ ಇದು ಹಂದಿ ತಿಂದಿತ್ತು, ಪುನಃ 1 ವರ್ಷ ನೆಟ್ಟಿದ್ದೀವಿ. ಎಲ್ಲಿ ಸರ್? ಅದೇ ಅದೇ ಅವೆಲ್ಲ ಬ್ಯಾಚು, ಒಂದು 8 ವರ್ಷಕ್ಕೆ ಅದು ಬಂದಿದೆ. ಇವಾಗ ನೋಡಿ 1 ವರ್ಷದ ತನಕ ಹಂದಿ ತಿನ್ಕೊಂಡು 1 ವರ್ಷ ಗಿಡ ನೆಟ್ಟಿದ್ದೀವಿ. ಸೊ ಇದು ಒಂದು 5 ವರ್ಷದಲ್ಲಿ ಹಂದಿ ತಿನ್ಕೊಂತು ಪುನಃ ಹೊಸದಾಗಿ ನೆಟ್ಟಿದ್ದೀವಿ. ಸೊ ಹಂಗೆ ಬ್ಯಾಚ್ ಬ್ಯಾಚ್ ಆಗೋಯ್ತು ತೋಟ, ಹಂದಿ ತಿನ್ಕೊಂಡಂಗೆ ಪುನಃ ತೆಗೆದೋದು ಹೊಸ ಗಿಡ ನೆಡೋದು. ನೀವು ಉಳುಮೆ ಪದ್ಧತಿನ ನೀವು ಧಿಕ್ಕರಿಸ್ತೀರಾ ಈ ರೀತಿ ಮಾಡಿ? ಧಿಕ್ಕರ್ಸೋದು ಏನಿಲ್ಲ, ಉಳುಮೆ ಮಾಡಿಸಲ್ಲ ನೀವು, ಖರ್ಚು ಕಡಿಮೆ ಮಾಡ್ಕೊಳ್ಳೋ ಅಂತ ಪದ್ಧತಿಗಳು. ಅಲ್ಲ ಸರ್, ಇದು ನ್ಯಾಚುರಲ್ ಆಗಿ ಹೇಗೆ ಬೆಳೀತಾ ಕಾಡಲ್ಲಿ ಆಗಿ ಬೆಳೆಸಿದಿರಲ್ಲ. ಹೌದು ಹೌದು ಹೌದು. ಎಲ್ಲೂ ನಾವು ಕಳೆ ಕಿತ್ತು ಅದೇ ನೆಡಬೇಕಾರೆ ಏನು ಮಾಡ್ಕೊಬೇಕು ನಾವು, ಆದಷ್ಟು ಮುಂದಾಲತ್ವ ಮುಂದೆ ಯೋಚನೆ ಮಾಡಿಕೊಂಡು ಮುಂದಕ್ಕೆ ಏನಾಗ್ಬೋದು ಅಂತ ಯೋಚನೆ ಮಾಡಿಕೊಂಡು ನೀಟಾಗಿ ಆರ್ಡರ್ ಮಾಡಿ ನೆಟ್ಕೊಂಬಿಡೋದು. ಸೊ ಇವೆಲ್ಲ ಒಂದು ಚಾಟ್ ಮಾಡ್ಕೊಂಡಿದ್ದೀನಿ ನಾನು ಈ ಫೀಲ್ಡ್ದೆಲ್ಲ, ಮನೇಲಿ ಚಾಟ್ ಇದೆ. ಯಾವ್ದಾದ್ರು ಒಂದು ಗಿಡ ಹೋದರೆ ಯಾವ ಗಿಡ ಯಾವ ಜಾತಿ ಗಿಡ ಹೊರಟೋಯ್ತು ಅದನ್ನು ರಿಪ್ಲೇಸ್ ಮಾಡಬೇಕು ಅನ್ನೋದು, ಆಗ ಜಾತಿ ಗಿಡ ಹೋಯ್ತು ಅದನ್ನು ಹೊಡೆದಾಕೋದು, ಪುನಃ ಅದ್ರ ರಿಪ್ಲೇಸ್ ಏನು ಮಾಡಿದೆ ಅಂತ ಅದನ್ನು ಬರ್ಕೊಳ್ಳೋದು, ಒಂದು ಚಾಟ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಸರಿ ಸರ್ ಸರ್. ಹಂಗಾಗಿ ಇವೆಲ್ಲ ಏನಂದ್ರು ರಾತ್ರಿ ಆಗುವಂಥ ಗಿಡ ತಮಾಷೆ ಕೆಲಸ ಅಲ್ಲ, ಏನಂದ್ರೆ ವರ್ಷಾನ್ಗಟ್ಟೆ ಶ್ರಮ ಪಡ್ತಾನೇ ಇರಬೇಕು, ಒಂದು ತಪಸ್ಸು ಇವೆಲ್ಲ. ಹೌದು ಹೌದು ಹೌದು. ಈ ರೀತಿಯಾದ ಒಂದು ತೋಟ ನೋಡಬೇಕು ಅಂದರೆ ನಾನು ಈಗ ಹೊಸದಾಗಿ ಹೋಗಿ ಭೂಮಿ ಕೈ ಹಾಕ್ತೀನಿ ಅಂತ ವರ್ಷ ಬೇಕಲ್ಲ ಸರ್. ಹೌದು ಹೌದು ಹೌದು. ಒಂದು ಏನಂದ್ರು ಐಡಿಯಾ ಸಿಗತ್ತೆ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬೋದು, ಯಾಕಂದ್ರೆ ನಾವು ಏನೇನು ತಪ್ಪು ಮಾಡಿರ್ತೀವಿ ಅದನ್ನ ಹೇಳ್ತೀವಿ, ನಾವು ನಾನು ಇಂಥ ತಪ್ಪು ಮಾಡಿದ್ದೀನಪ್ಪ ನೀವು ಮಾಡಬೇಡಿ ಈಗ ಅಂತೇಳಿ ನಾವು ಏನೇ ಕೈ ಹಾಕಿದ್ರು ನಿಮ್ಮಂತ ಒಬ್ರು ಅನುಭವಸ್ಥರ ಹತ್ರ ತಿಳ್ಕೊಬಿಟ್ರೆ ಅದಕ್ಕೆ ನಾವು ತಪ್ಪು ಮಾಡೋದು ಕಮ್ಮಿ ಆಗುತ್ತೆ. ನಿಜ ನಿಜ. ಆ್ಯಕ್ಚುಲಿ ಇವೆಲ್ಲ ಸವರ್ಬೇಕು, ಹುಡುಗರು ಸಿಗ್ತಾ ಇಲ್ಲ, ನಾವೇ ಇನ್ನೊಂದು ಅಷ್ಟು ದಿನ ಫ್ರೀ ಆದರೆ ನಾವೇ ದಿನ ಒಂದು 5-5 ಗಿಡ ಸವರ್ಕೋಬೇಕು. ಸರ್ ಇವೆಲ್ಲ ಇದು ಮಾಮೂಲಿ ಸೀತಾಫಲ. ಸರ್ ತೋಟ ಮೇಂಟೈನ್ ಮಾಡೋಕ್ಕೆ ಕೆಲಸಗಳೇ ಇಲ್ಲ, ಬರೀ ಹಸು ಮೇಂಟೈನ್ ಮಾಡೋಕ್ಕೆ ಇಬ್ಬರು, ಅದರಲ್ಲಿ ಒಬ್ಬ ತಪ್ಪರು ಒಬ್ಬ ಬರ್ತಾ ಇರ್ತಾನಲ್ಲ ಅಂತ ಇಬ್ಬರು ಇರ್ತಾರೆ. ತೋಟ ಮೇಂಟೆನೆನ್ಸ್ಗಂತ ಯಾವ ಥರ ಯಾರನ್ನೂ ಇಟ್ಕೊಂಡಿಲ್ಲ, ಹಸು ಮೇಂಟೈನ್ ಮಾಡೋಕ್ಕಂತ ಹಸು ಮೇಂಟೈನ್ ಮಾಡೋಕ್ಕೆ ಒಂದು ಇಬ್ಬರು ಇರ್ತಾರೆ. ಆಮೇಲೆ ಅವರು ಒಬ್ಬ ಇಲ್ಲ ಅಂದಾಗ ಒಬ್ಬ ಇರಲಿ ಅಂತ. ಇನ್ನು ತೋಟ ಮೇಂಟೈನ್ ಬೇಕಾದ ಆಳುಗಳು ಕರ್ಕೊತೀನಿ. ಇಷ್ಟು ತೋಟ ಎಲ್ಲ ನೀವು ಒಬ್ಬರೇ ಎಲ್ಲ ನಾನೇ ಮಾಡ್ತೀನಿ, ನಾನೇ ಎಲ್ಲೂ ಹೋಗಲ್ಲ. ಯಾವ ಒಬ್ಬ ಹರಿದಿನ ಮದುವೆ ಮುಂಜಿ ಎಲ್ಲೋ ಹೋಗಲ್ಲ, ಹೋಗ್ತಾ ಇರ್ತೀವಿ ಸರ್. ಏನಂತ ಸಿಕ್ತಾಗ ಇಲ್ಲ ಹಾಕ್ಬಿಟ್ಟು ಹೋಗ್ತೀರ ಅಷ್ಟೇ ಅಷ್ಟೇ ಅಷ್ಟೇ, ಆ ಥರ ಏನಿಲ್ಲ. ಯಾವಾಗಲೂ ಒಂದ್ಸಲ ರೇರ್ ಅದು ಹೋಗೋದು. ಹೌದು ಹೌದು ಹೌದು. ಆಮೇಲೆ ಇದ್ರೊಳಗೆ ಅರ್ಶಿನ ಇದೆ, ಅರ್ಶಿನೂ ಹಾಕಿದ್ದೀವಿ, ಶುಂಠಿ ಹಾಕಿದ್ದೀವಿ, ಮಧ್ಯ ಏನು ಬೇಕು ಎಲ್ಲ ನೆಟ್ಟಿದ್ದೀವಿ. ಯಾವ್ದು ಒಟ್ಟಿನಲ್ಲಿ ನೋಡೋಕೆ ಸಾಧ್ಯ? ಹಾಂ ಹಾಂ. ಹೌದು ಹೌದು. ಇಲ್ಲಿ ಹಿಂಗೆ ಅರ್ಶಿನೂ ನೆಟ್ಕೊಂಡಿದ್ದೀವಿ, ಹಿಂಗೆಲ್ಲ ಮೇಲೆ ನೆನ್ನೆ ಕಿತ್ತಿದ್ದಾರೆ ಅರ್ಶಿನ ಅಂಚರ. ಹಿಂಗೆ ಅರ್ಶಿನ ಸೀಮೆಹಲ್ಲು ಅರ್ಶಿನ. ಸೊ ಯಾಕೆ ಈ ಕೆಲಸ ಮಾಡಿದ್ವಿ ಅಂದರೆ, ಏನಾದ್ರು ನಮ್ಮ ಇದರಲ್ಲಿ ನೀರು ಮುಖಾಂತರ ಅಲ್ಲಿ ತಂದು ಗಂಜಲ ಕೊಟ್ಟಾಗ ಈಗ ನೀರು ಹಾಯ್ತೀವಲ್ಲ, ನೀರು ಮುಖಾಂತರ ಗೋಮೃತನೋ ಏನೋ ಕೊಟ್ಟಾಗ ಎಲ್ಲ ಗಿಡಕ್ಕೂ ಆಗತ್ತೆ. ಒಂದೇ ನೀರು ಒಂದೇ ವ್ಯವಸಾಯ ಒಂದೇ ಇದು ನಿರ್ವಹಣೆ. ವರ್ಷಕ್ಕೊಂದ್ಸಲ ಕಿಳಿಸ್ಕೊತೀವಿ, ಇಲ್ಲ ಈ ಸೀಮೋಲ್ ಕುಯ್ಬೇಕಾದ್ರೆ ಅದ್ರ ಜೊತೆನೆ ಸತ್ತೆನೂ ಕುಯ್ಕೊತಾರೆ ಹಸುಗಳಿಗೆ. ಸರ್ ಏನಿಲ್ಲ ಅಂದರೆ ನಮ್ಮ ಮನೆಯವ್ರು ತಿರುಗಾಡ್ಕೊಂಬಂದು ಇಲ್ಲಿ ಬೆರ್ಕು ಸೊಪ್ಪು ಕುಯ್ ಕೊಟ್ಟೋಗ್ಬಿಡ್ತಾರೆ. ಏನಾದ್ರು ಒಂದು ಏನೋ ಒಂದು ಜೀವನ ಮಾಡೋಕ್ಕಂತೂ ಏನು ತೊಂದರೆ ಇಲ್ಲ ಸರ್. ಇದು ಬೇಲದ ಕಾಯಿ. ಹ್ಞೂ. ಬೇಲ್ದಣ್ಣು. ಬೇಲ್ದಣ್ಣು. ಹ್ಞೂ. ಫಲ ಬಿಟ್ಟಿಲ್ಲ? ಇಲ್ಲ ಇಲ್ಲ. ಇನ್ನೂ ಈ ಬೇಲ್ದಣ್ಣು ಸುಮಾರು ಹಾಕಿದ್ವಿ ಬಾರ್ಡ್ರಲ್ಲೆಲ್ಲ. ಇದು ಮೋಸಂಬಿ ಸರ್. ಆ ಥರ ಏನಿಲ್ಲ, ಒಟ್ಟಿನಲ್ಲಿ ನಮ್ಗೆ ಎಲ್ಲ ಥರ ಹಣ್ಣು ಸಿಗಬೇಕು ಅಂತ ನೆಟ್ಟಿದ್ವಿ, ಅವೆಲ್ಲ ಕಾರಣ ಗಿರಣ ಯಾವತ್ತೂ ನಮ್ಮ ತಲೆಯಲ್ಲೇ ಯೋಚನೆ ಮಾಡಿಲ್ಲ ಸರ್. ಏನೋ ನೆಡಬೇಕು, ಎಲ್ಲ ಥರ ನೆಡಬೇಕು, ನಾವು ಎಲ್ಲ ಥರ ತಿನ್ನಬೇಕು ಅಂತ ಲೆಕ್ಕಾಚಾರ ಹಾಕಿದ್ವಿ. ಅವೆಲ್ಲ ಅವೆಲ್ಲ ಏನಿಲ್ಲ ಸರ್. ನೆಡಿ ನೆಡಿ. ಆಮೇಲೆ ಸರ್ ನಾನು ಹೇಳೋದು ಜನಕ್ಕೆ ಇನ್ನೊಂದು, ಎಷ್ಟೋ ಜನ ಯೋಚನೆ ಮಾಡ್ತಾರೆ
ಓ ಇದು ನೆಟ್ಬಿಟ್ರೆ ಮುಂದೆ ಮಾರ್ಕೆಟಿಂಗ್ ಏನು ಮಾಡೋದು? ಇದು ಚಕೋತ ಸರ್, ದೇವನಹಳ್ಳಿ ಚಕೋತ. ಇದು ಬೀಜದ ಬೀಜದ ಗಿಡ ತನ್ನ ನೆಟ್ಟಿದ್ದು, ಹಂಗಾಗಿ ಲೇಟು ಫಲ ಬಿಡೋದು. 8-9 ವರ್ಷ ಆಗಿದೆ ಸರ್ ನೆಟ್ಟಿದ್ದು. ಇದು ಚಕೋತ ಅಲ್ಲ, ಇದು ಚಕೋತನೆ. ಅದು ಕೆಳಗೆ ಜೇನಿದೆ. ಸರ್, ಈಗ ಇದನ್ನು ಹೆಂಗೆ ಮೇಂಟೈನ್ ಮಾಡೋದು, ಹ್ಯಾಂಡ್ಲ್ ಮಾಡೋದು ಹೆಂಗೆ? ಈಗ ನಾವು ಜೇನು ಎಲ್ಲಿ ಕಟ್ತಾ ಇರುತ್ತೆ ಅದೆಲ್ಲ ನೋಡೋಕ್ಕಾಗತ್ತಾ? ಇದ್ರೊಳಗಡೆ ಹುಳಗಳಿರುತ್ತಲ್ಲ? ಹೌದು ಸರ್, ಹೌದು ಸರ್. ಒಂದು ಬಾಕ್ಸಲ್ಲಿ ಎಷ್ಟು ಜೇನು ಸಿಗುತ್ತೆ ನಮಗೆ ಸರ್? ಏನು ಜೇನುತುಪ್ಪ ಒಂದೂವರೆ ಕೆ ಜಿ ಸಿಗ್ಬೋದು ಸರ್? ಸರ್, ನುಗ್ಗೆಯಿಂದ ನಿಮಗೆ ಮನೆ ಯೂಸ್, ಮನೆ ಯೂಸ್ಗೆ ನುಗ್ಗೆ ಆಗುತ್ತೆ. ನುಗ್ಗೆ ಸ್ವಲ್ಪ ಹಸ್ಗಳಿಗೆ ಮೇವು ಆಗ್ತವೆ. ಕಾರ್ಯಕಟ್ಲೆಗೆ ನುಗ್ಗೆ ಕಿತ್ಕೋತೀವಿ, ಇಲ್ಲಾಂದರೆ ಮಾರ್ಕೆಟಿಂಗ್ಗೆ ನುಗ್ಗೆ ಮಾಡೋಕ್ಕಾಗಲ್ಲ. ಅಲ್ಲ ಸರ್, ಈಗ ಮಾರ್ಕೆಟಿಂಗ್ಗೆ ನಾವು ಕೊಡ್ತೀವಲ್ಲ ನುಗ್ಗೆಕಾಯಿ, ಹೌದು, ಅದನ್ನು ಬೆಳೆಯೋಕ್ಕೆ ಬೇರೆ ಥರ ತಳಿ ಇರುತ್ತಾ ಸರ್? ಏನಿಲ್ಲ, ಇದೇ ತಳಿ. ಏನಂದರೆ ಅವ್ರು ಕೇಳ್ದಂಗೆ ಕೊಡ್ಬೇಕಾದ್ರೆ ನಾವು ಔಷಧಿ ಹೊಡಿಲೇಬೇಕು. ಅವರು ಶೈನಿಂಗ್ ಕೇಳ್ತಾರೆ, ಸಣ್ಣ ಕುದ್ದು ಕೇಳ್ತಾರೆ. ಆ ಥರ ಎಲ್ಲ ಮಾಡ್ಬೇಕಾದ್ರೆ ನಾವು ಔಷಧಿ ಸ್ಪ್ರೇ ಮಾಡಲೇಬೇಕು. ಕುಳ್ಳಕ್ಕೆ ದಪ್ಪಗಾಗ್ಬಿಡ್ತವೆ. ಹೌದು ಹೌದು, ಇಲ್ಲಿದೆ ಸರ್ ಒಳಗೆ. ಜಾಸ್ತಿ ಮೂಮೆಂಟ್ಸ್ ಮಾಡಿಬಿಡಿ, ಸ್ಲೋ ಮೂಮೆಂಟ್ಸ್ ಇರಬೇಕು. ತೋಟ ಸುತ್ತಕ್ಕೆ ಸಿಟಿಯಿಂದ ಬರ್ತಾರಲ್ಲ, ಸುಮ್ಮನೆ ಹಿಂಗೆ ಒಂದು ತೋಟ ಸುತ್ಕೊಂಬನ್ನಿ, ತೋಟ ಸುತ್ತಲ್ಲ ಅನ್ಕೋತೀನಿ ಅವರು. ಅಲ್ಲ, ಬಂದವ್ರು 90% ಇದೊಂದೇ ತೋಟ ನೋಡೋದು, ಅಲ್ಲಿಗೆ ಹೋಗೋದೇ ಇಲ್ಲ ಯಾರೇ. ನಾನು ಏನು ಅಲ್ಲಿಗೆ ಯಾರನ್ನೂ ಕರ್ಕೊಂಡು ಹೋಗಲ್ಲ. ನೀವೊಬ್ಬರೇ?